ಆಗಿ ಎಷ್ಟು ವಿಶೇಷವಾದಂತ ರೀತಿಯಲ್ಲಿ ಆತನು ಉಪಯೋಗಿಸಿಕೊಳ್ಳುವಂತನಾಗಿದ್ದಾನೆ ಎಂಬುದಾಗಿ ನಾವು ಕಳೆದ ವಾರ ಅಧ್ಯಯನ ಮಾಡುತ್ತಾ ಬಂದೆವು. ಆ ಬೇಡಿಗಳು ಅವನ ಸೇವೆ ಮಾತ್ರವಲ್ಲ, ನಾವಲ್ಲಿ 14ನೇ ವಚನ ಓದ್ತೇವೆ, ಇದಲ್ಲದೆ ಸಹೋದರರಲ್ಲಿ ಬಹಳ ಜನರು ನನ್ನ ಬೇಡಿಗಳಿಂದಲೇ ಕರ್ತನಲ್ಲಿ ಭರವಸೆವುಳ್ಳವರಾಗಿ ದೇವರ ವಾಕ್ಯವನ್ನ ನಿರ್ಭಯದಿಂದ ಹೇಳುವುದಕ್ಕೆ ಇನ್ನೂ ವಿಶೇಷ ಧೈರ್ಯ ಹೊಂದಿದ್ದಾರೆ ಎಂಬುದಾಗಿ ನಾವು ನೋಡುವಂತವರು ನಾವಾಗಿದ್ದೇವೆ. ಪ್ರಿಯರು, ಆ ದಿನಗಳಲ್ಲಿದ್ದಂತ ಆತನ ಸಹ ಜೊತೆ ಕೆಲಸದವರು, ಜೊತೆ ಸುವಾರ್ಥಿಕರು, ಸೇವಕರುಗಳು, ಅವರು ನಿರ್ಭಯದಿಂದ ವಾಕ್ಯ ಹೇಳುವ ಹಾಗೆ ಒಂದು ವೇಳೆ ಅದನ್ನ ನೋಡುವಾಗ ರೋಮಾಪುರದಲ್ಲಿ ಒಂದು ಕಠಿಣವಾದಂತ ಸ್ಥಳ, ನೀರೋ ಚಕ್ರವರ್ತಿ ಆಳುತ್ತಿದ್ದಂತ ಒಂದು ಸಮಯ, ಅವನು ಬಹಳ ಕ್ರೂರವಾದಂತ ಚಕ್ರವರ್ತಿ. ಅವನ ಕೆಲವು ಗುಣಗಳನ್ನ ನಾನು ಮುಂದೆ ಯಾವಾಗಾದ್ರೂ ಹೇಳುವಂತವನಾಗಿರ್ತೇನೆ. ಆತನ ಕಾಲಮಾನದಲ್ಲಿ ರೋಮನ್ ಆ ನಗರ ಅದು ಯಾವ ರೀತಿ ಇತ್ತು, ಎಷ್ಟು ಭಯಂಕರವಾಗಿತ್ತು ಎಂಬುದಾಗಿ ನಾವು ತಿಳ್ಕೊಳ್ಳಲಿಕ್ಕೆ ಸಾಧ್ಯತೆ ಉಂಟಾಗ್ತದೆ. ಅವರ ಮಧ್ಯದಲ್ಲಿ ಧೈರ್ಯವಾಗಿ ನೋಡಿ ಅವರು ಸುವಾರ್ತೆಯನ್ನ ಸಾರುವಾಗೆ, ಯೇಸು ಕ್ರಿಸ್ತನ ಬಗ್ಗೆ ಹೇಳುವ ಹಾಗೆ ಧೈರ್ಯಗೊಂಡರು ಎಂಬುದಾಗಿ ಪೌಲನು ಇತರ ಸಹೋದರನ್ನು ಕೂಡ ಆತನು ಸ್ಫೂರ್ತಿದಾಯಕರನ್ನಾಗಿ ಮಾಡುವಂಥದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಪ್ರಿಯರು, ಎಂತ ಒಂದು ಒಳ್ಳೆ ಉದಾಹರಣೆ ಪೌಲನು ನಮಗೆ ಈ ಫಿಲಿಪ್ಪಿ ಪತ್ರಿಕೆಯಲ್ಲಿ ಆ ಸೆರೆಮನೆಯಲ್ಲಿ ಇರುವಾಗ ನಾವು ನಾನಾ ಕಡೆ ಸೇವಾ ಕ್ಷೇತ್ರಗಳಲ್ಲಿ ಇರುವಂತವರು, ಅನೇಕರು ಪೂರ್ಣಾವಧಿ ಸೇವಕರಾಗಿದ್ದಾರೆ, ಅನೇಕರು ಟೆಂಟ್ ಮೇಕಿಂಗ್ ಮಿನಿಸ್ಟ್ರಿ ಮಾಡುವಂತವರಾಗಿದ್ದಾರೆ, ಹೀಗೆ ಬೋಧಕರಾಗಿದ್ದಾರೆ, ವಾಕ್ಯಗಳನ್ನ ಬೋಧಿಸುವಂತವರು, ಆತ್ಮಗಳನ್ನ ಗೆಲ್ಲುವಂತವರು, ಸಾಕ್ಷಿಗಳಾಗಿ ಜೀವಿಸುವಂತವರು, ನಾನಾ ತರವಾದ ರೀತಿಯಲ್ಲಿ ಆ ಸೇವೆಗಳನ್ನ ಮಾಡುವಾಗ ನಮಗೂ ಕೂಡ ಅದು ಎಷ್ಟು ಸ್ಫೂರ್ತಿದಾಯಕವಾಗಿರಬೇಕು. ಈ ದಿನಗಳಲ್ಲಿ ನಾವು ಕಠಿಣತೆ ಮತ್ತೆ ತೊಂದರೆಗಳು, ಹಿಂಸೆಗಳು ಎಂಬುದಾಗಿ ಒಂದು ವೇಳೆ ನಾವು ಕೂರುವಂತ ಅವಕಾಶ ನಮಗಿಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಂತೂ ನಾವಿರುವಂತ ಸ್ಥಳಗಳಲ್ಲಿ ಯಾವ ತರವಾದಂತ ತೊಂದರೆಗಳಿಲ್ಲ, ಅದನ್ನ ನಾವು ಕಳೆದ ವಾರ ನೋಡುತ್ತಾ ಬಂದೆವು. ಆದ್ರೂ ಕೂಡ ದೇವರನ್ನ ಆತುಕೊಂಡು ಆ ಸೇವೆಯನ್ನ ನಾವು ಮಾಡುತ್ತಾ ಹೋಗುವಾಗ ದೇವರು ನಮಗೆ ಆತನ ಸಹಾಯಗಳನ್ನ ಮಾಡುವಂತವನು ಆತನಾಗಿದ್ದಾನೆ, ನಮ್ಮ ಜೊತೆಯಲ್ಲಿ ಆತನ ಇರುವಂತವನು ಆತನಾಗಿದ್ದಾನೆ. ಯಾಕಂದ್ರೆ ಆತನು 22ನೇ ಅಧ್ಯಾಯ ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡುವ ಹಾಗೆ, ಈಗೋ ಯುಗಗಳ ಸಮಾಪ್ತಿವರೆಗೂ ನಾನು ನಿಮ್ಮೊಂದಿಗೆ ಇದ್ದೇನೆ ಎಂಬುದಾಗಿ. ಒಂದು ವೇಳೆ ನಾವು ಡೇವಿಡ್ ಲಿವಿಂಗ್ಸ್ಟನ್ ಅವರ ಒಂದು ಜೀವನ ಚರಿತ್ರೆಯನ್ನ ತಿಳ್ಕೊಂಡವರಾಗಿದ್ದೇವೆ. ಇತ್ತೀಚೆಗೂ ಕೂಡ ಅವರ ಒಂದು ಜೀವನ ಚರಿತ್ರೆ ವಾಟ್ಸಪ್ ಅಲ್ಲೆಲ್ಲ ಬಂದಿತ್ತು. ಅದು ಬಹಳ ವಿಶೇಷವಾದಂತಹ ಒಂದು ಜೀವಿತ. ಡೇವಿಡ್ ಲಿವಿಂಗ್ಸ್ಟನ್ ರವರು ಕರ್ತನಾದ ಯೇಸು ಕ್ರಿಸ್ತನಿಗಾಗಿ ಜೀವಿಸಿದಂಥವರು ಅವರಾಗಿದ್ದರು. ಅವರ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ ಆಫ್ರಿಕಾ ಖಂಡ ಮತ್ತು ಇತರ ದೇಶಗಳಲ್ಲಿ ಹೋಗಿ ಅವರು ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಅವರು ಸಾರುವಂತವರು ಅವರಾಗಿರುತ್ತಾರೆ. ಅವರು ಹೋಗುವಂತ ಸ್ಥಳ ನೋಡುವಾಗ ಜನ ಪರಿಚಿತರಿಲ್ಲದಂತ ಸ್ಥಳ, ವಿದ್ಯಾಭ್ಯಾಸವಿಲ್ಲದಂತ ಜನರು, ಯಾವ ಒಂದು ನಾಗರಿಕತೆಯಾಗಲಿ ಸೌಜನ್ಯವಾಗಲಿ ಪ್ರೀತಿ ಅನ್ನೋದನ್ನ ತಿಳ್ಕೊಂಡಂತವರಾಗಲಿ ಅಂತ ಜನರು ಆಫ್ರಿಕಾ ಖಂಡದಲ್ಲಿ ಇರಲಿಲ್ಲ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆದ್ರೆ ಆ ಡೇವಿಡ್ ಲಿವಿಂಗ್ಸ್ಟನ್ ಅವರು ದೇವರ ಕರೆ ಆಗುವಾಗ ಆ ಒಂದು ಒತ್ತಾಸೆಯಿಂದ, ಒಂದು ಭಾರದಿಂದ ಆ ಸ್ಥಳಗಳಿಗೆ ಹೋಗಿ ಅವರು ಮಾಡುವಂತ ಸೇವೆ, ಅವರ ಜೀವನ ಚರಿತ್ರೆ, ಅವರು ಎಷ್ಟು ವರ್ಷಗಳು ತಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟಂತವರಾಗಿದ್ದರು, ಅನಂತರ ಅವರನ್ನೆಲ್ಲರನ್ನ ಅವರು ಕಳಕೊಳ್ಳುವಂತವರು ಕೂಡ ಆಗಿರ್ತಾರೆ, ಅನಂತರ ಅವರು ಇಲ್ಲಿ ಆಫ್ರಿಕಾದಲ್ಲಿ ಜೀವಿಸುವ ತೊಂದರೆಗಳಿಗೆ ಅವರು ಕೂಡ ನೋಡುವಂತ ಊರುಗಳು ಗಟ್ಟಿಯಾಗಿ ಹೋಗಿ ಆದಂತಹ ಸ್ಥಿತಿ ಅವರ ಮೊಣಕಾಲುಗಳ ಸ್ಥಿತಿ ಆಗಿತ್ತು ಎಂಬುದಾಗಿ ಕೂಡ ಡೇವಿಡ್ ಲಿವಿಂಗ್ಸ್ಟನ್ ರವರ ವಿಚಾರದಲ್ಲಿ, ಜೀವನ ಚರಿತ್ರೆಯಲ್ಲಿ ನಾವು ಓದುವಂತವರು ನಾವು ಆಗಿದ್ದೇವೆ. ಪ್ರಿಯರು, ಒಂದು ಸಲ ಅವರಿಗೆ ಕಾಯಿಲೆ ಬಂದಾಗ ನೋಡ್ರಿ ಅವರಿಗೆ ಯಾವ ಒಂದು ಔಷಧಿಗಳು ಸಿಕ್ಕಿರ್ಲಿಲ್ವಂತೆ. ದೇವರು ಅವರನ್ನ ಯಾವ ರೀತಿ ನಡೆಸಿದ ಎಂಬುದಾಗಿ ಹೇಳುವಾಗ ಯಾರೋ ಒಬ್ಬರು ಅವರನ್ನ ಇಂಟರ್ವ್ಯೂ ಮಾಡಕ್ಕೆ ಆ ಸಮಯದಲ್ಲಿ ಬಂದ್ರಂತೆ. ಯಾಕಂದ್ರೆ ಇವರ ಜೀವಿತವನ್ನ ಕೇಳಿಕೊಂಡಂತವರಾಗಿ ಯಾರೋ ಒಬ್ರು ಇಂಟರ್ವ್ಯೂ ಮಾಡಕ್ಕೆ ಬಂದಾಗ ಇವರು ಕಾಯಿಲೆಯಲ್ಲಿ ಬಿದ್ದಂತ ಸ್ಥಿತಿಯನ್ನ ಅವರು ಬೇರೆ ಕಡೆಗೆ ಎಲ್ಲ ದೇಶಕ್ಕೆ ತಿಳಿಸುವಾಗ
ಅಲ್ಲಿಂದ ಅದ್ಭುತವಾದಂತ ರೀತಿಯಲ್ಲಿ ಔಷಧಿ ಉಪಚಾರಗಳು ಅವರಿಗೆ ಒದಗಿ ಬಂತು ಎಂಬುದಾಗಿ ಅವರು ಹೇಳುತ್ತಾರೆ. ಅವ್ರು ಹೇಳುವಾಗ ಆ ಇಂಟರ್ವ್ಯೂ ಅಲ್ಲಿ ಅವ್ರಿಗೊಂದು ಪ್ರಶ್ನೆ ಕೇಳಿದ್ರಂತೆ, ಇಷ್ಟೆಲ್ಲ ಕಠಿಣತೆ ಇದ್ದರು, ಇಷ್ಟೆಲ್ಲ ಒಂದು ಭಯಂಕರವಾದ ಸ್ಥಿತಿ ಇದ್ದರು, ನೀವು ಕಾಯಿಲೆಗಳಲ್ಲೇ ನರಳುತ್ತಾ ಇದ್ದರೂ ಕೂಡ ಈ ಆಫ್ರಿಕಾ ಖಂಡದಲ್ಲಿ ಈ ಒಂದು ಗುಡ್ಡಗಾಡು ಜನಾಂಗಗಳ ಮಧ್ಯೆ ಬಾರ್ಬರಿಕ್ ಪೀಪಲ್ ಅಂದ್ರೆ ಬಹಳ ಕೆಡುಕರು, ಬಹಳ ಕ್ರೂರಿಗಳು, ಒಂದು ವೇಳೆ ಮನುಷ್ಯರನ್ನು ತಿನ್ನುವಂತ ಕ್ಯಾನಬಾಲಿಸಂ ಎಂಬುದಾಗಿ ನಾವೇನು ಓದ್ತೇವೆ ನೋಡುತ್ತೇವೆ, ಆ ರೀತಿಯಲ್ಲೂ ಒಳ ಪ್ರದೇಶಗಳಲ್ಲಿ ಇದ್ದಂತಹ ಸ್ಥಳಗಳು ಅದಾಗಿತ್ತು. ಅಲ್ಲಿ ಅಂತ ಅವರ ಮಧ್ಯೆ ನೀವು ಇದ್ದಿರಲ್ಲ, ಹೇಗೆ ನಿಮಗೆ ಸಾಧ್ಯ ಅಂತ ಹೇಳುವಾಗ ಅವರು ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ ಕಡೆ ವಾಕ್ಯವನ್ನ ಅವರಿಗೆ ಹೇಳ್ತಾರೆ. ಅವ್ರು ಹೇಳುವುದೇನಂದ್ರೆ, ನನಗೆ ಆ ವಾಕ್ಯದ ಒಂದೇ ಒಂದು ಮಾತು ಸಾಕಾಯಿತು, ನಾನಿಲ್ಲಿ ಬಂದು ಕರ್ತನ ಸೇವೆಯನ್ನ ಮಾಡಲಿಕ್ಕೆ. ಆ ಮಾತು ಏನೆಂದ್ರೆ ವಾಗ್ದಾನ ಆತನು ಮಾಡುವುದೇನಂದ್ರೆ 28ನೇ ವಚನದ 28ನೇ ಅಧ್ಯಾಯ ಮತ್ತಾಯ 20ನೇ ವಚನದ ಕಡೆ ಭಾಗ, ನೋಡಿರಿ ನಾನು ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಅವರು ಮಾತು ನನಗೆ ಈ ಮಾತು ಸಾಕಾಯಿತು, ಏನಂದ್ರೆ ನನ್ನ ಕರ್ತನ ಈ ಒಂದು ವಾಗ್ದಾನ ನನಗೆ ಸಾಕಾಯಿತು. ಏನು ಆ ವಾಗ್ದಾನ ಏನು ಎಂಬುದಾಗಿ ಹೇಳುವಾಗ, ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಅನ್ನುವಂತಹ ವಾಗ್ದಾನ. ಹಲೋ ಅಂಕಲ್, ಮಾತಾಡಿ 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 ಅಂಕಲ್. ಆಯ್ತಾ? ಏನಿಲ್ಲ ಏನಿಲ್ಲ, ಮಾತಾಡಿ. ಆ ವಾಗ್ದಾನ ನೋಡ್ರಿ, ಆ ಮಾತು ನನಗೆ ಸಾಕಾಯಿತು ಎಂಬುದಾಗಿ ಅವರು, ನನಗೆ ಇದು ಸ್ಫೂರ್ತಿದಾಯಕವಾದಂತ ಕ್ರಿಸ್ತನ ವಾಗ್ದಾನವಾಗಿದೆ ಎಂಬುದಾಗಿ ಡೇವಿಡ್ ಲಿವಿಂಗ್ಸ್ಟನ್ ಅವರು ಹೇಳುವಂತ ಮಾತನ್ನ ನಾವು ನೋಡುವಂತರಾಗಿದ್ದೇವೆ. ಪ್ರಿಯರೇ, ಎಷ್ಟು ವಿಶೇಷವಾದಂತ ಒಂದು ಜೀವಿತ. ಅದೇ ರೀತಿ ಪೌಲನು ಕೂಡ ನೋಡ್ರಿ, ಇಲ್ಲಿ ಆತನು ಆ ಸೆರೆಮನೆಯಲ್ಲಿ ಇರುವಾಗ ಹಿ ವಾಸ್ ಇನ್ ಚೈನ್ಸ್, ಆತನು ಬೇಡಿಗಳಿಂದ ಬೇಡಿಗಳನ್ನ ಹಾಕಲ್ಪಟ್ಟವನಾಗಿ ಅದರ ಹಿಂಸೆಯನ್ನ ತಾಳುತ್ತ ಆ ಸೆರೆಮನೆಯ ಆ ಕತ್ತಲೆಯ ಕೊಠಡಿಗಳಲ್ಲಿ ಜೀವಿಸುವಾಗ ಎಷ್ಟು ವಿಶೇಷವಾದಂತ ರೀತಿಯಲ್ಲಿ ಆತನು ಕರ್ತನ ಸ್ವಾರ್ಥೆಯನ್ನ ಆತನು ಸಾರುವಂತವನಾಗಿ ಅದಕ್ಕಿಂತ ವಿಶೇಷವಾಗಿ ಸಭೆಗಳನ್ನ ಆತನು ಬಲಪಡಿಸುತ್ತಾನೆ, ಸಭೆಗಳನ್ನ ಆತನು ಬಲಪಡಿಸುವಂತನಾಗಿದ್ದಾನೆ. ಫಿಲಿಪಿ ಸಭೆಗೆ ಪತ್ರ ಬರೆದ, ಎಫೆಸ ಸಭೆಗೆ ಪತ್ರ ಬರೆದ, ಕೊಲಸ್ಯ ಸಭೆಗೆ ಪತ್ರವನ್ನ ಬರೆದ ಸೆರೆಮನೆಯಿಂದ, ಫಿಲೋಮೋನನಿಗೆ ಪತ್ರವನ್ನ ಬರೆದ ಸೆರೆಮನೆಯಿಂದ, ಅನಂತರ 2ನೇ ತಿಮೋತೆ ಪತ್ರಿಕೆಯನ್ನು ಬರೆದ ಎಂಬುದಾಗಿ ನಾವು ನೋಡುವಂತನಾಗಿದ್ದೇವೆ. 1ನೇ ತಿಮೋತೆ ಪತ್ರಿಕೆಯು ಆತನು ಸೆರೆಯಲ್ಲೇ ಬರೆದದ್ದು, ಆದ್ರೆ ಆತನು ಇವಾಸ್ ಅಂಡರ್ ಹೌಸ್ ಅರೆಸ್ಟ್. ಹೌಸ್ ಅರೆಸ್ಟ್ ಅಂದ್ರೆ ಆತನ ಮನೆಯಲ್ಲಿಯೇ ದಿಗ್ಬಂಧನಕ್ಕೆ ಒಳಪಟ್ಟಂತ ಆ ಒಂದು ಸ್ಥಿತಿ ಪೌಲನ ಸ್ಥಿತಿ ಆಗಿತ್ತು. ಅಂತ ಸಮಯದಲ್ಲಿ 1ನೇ ತಿಮೋತೆ ಪತ್ರಿಕೆ ಬರೆದ ಎಂಬುದಾಗಿ ಕೂಡ ಚರಿತ್ರೆಯಲ್ಲಿ ನಾವು ತಿಳ್ಕೊಳ್ಳುವಂತವರು ಆಗಿರ್ತೇವೆ. ಪ್ರಿಯರೇ, ವಾಟ್ ಎನ್ ಇನ್ಫ್ಲೂಯನ್ಸ್, ಎಂತ ಒಂದು ಪ್ರಭಾವ ಪೌಲನ ಪ್ರಭಾವ ಇನ್ನಿತರ ಮೇಲೆ, ಆ ಸಭೆಗಳ ಮೇಲೆ, ಆ ಜೀವಿತ ಅದು ಉಂಟು ಮಾಡಿತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. 2ನೇ ಸಂಗತಿಗೆ ನಾವು ಇವತ್ತು ಹೋಗುವಂತವರಾಗಿರೋಣ. 2ನೇ ಸಂಗತಿ ನಾವು ಕಲೀಲಿಕ್ಕೆ ಇರುವಂತದ್ದು ದ ಕ್ರಿಟಿಕ್ಸ್ ಆಫ್ ಪಾಲ್ ಎಂಬುದಾಗಿ. ಮೊದಲು ಚೈನ್ಸ್ ನೋಡಿದ್ವು, ಅಂದ್ರೆ ಬೇಡಿಗಳು, ಈಗ ಕ್ರಿಟಿಕ್ಸ್ ಆಫ್ ಪಾಲ್ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಕ್ರಿಟಿಕ್ಸ್ ಎಂಬುದಾಗಿ ಹೇಳುವಾಗ, ಒಂದು ವೇಳೆ ಪೌಲನನ್ನ ಟೀಕಿಸುವಂತವು, ಪೌಲನನ್ನ ಖಂಡಿಸುವಂತವು, ಪೌಲನ ಸೇವೆಯನ್ನ ಇಷ್ಟಪಡದಂತವು, ಪೌಲನ ಮೇಲೆ ಹೊಟ್ಟೆ ಕಿಚ್ಚುಗಳನ್ನ ಪಡುವಂತವು. ಒಂದು ವಾಕ್ಯಗಳನ್ನ ನಾವು ನೋಡ್ರಿ ಇಲ್ಲಿ, ಫಿಲಿಪ್ಪಿ 1ನೇ ಅಧ್ಯಾಯ ನಾವು 15ನೇ ವರ್ಷದಿಂದ ಓದುತ್ತಾ ಬರುವಂತವರು ಆಗಿರೋ ಕೆಲವರು, ಫಿಲಿಪ್ಪಿ 1:15, ಕೆಲವರು ಹೊಟ್ಟೆ ಕಿಚ್ಚುಪಟ್ಟು ಭೇದ ಹುಟ್ಟಿಸಬೇಕೆಂಬ ಭಾವನೆಯಿಂದ ಬೇರೆ ಕೆಲವರು ಒಳ್ಳೆ ಭಾವದಿಂದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತಾರೆ. ಇವರಂತೂ ನಾನು ಸುವಾರ್ತೆಯ ವಿಷಯದಲ್ಲಿ ಉತ್ತರ ಹೇಳುವುದಕ್ಕೆ ಇಲ್ಲಿ ಬಿದ್ದಿರುತ್ತೇನೆಂದು ತಿಳಿದು ಪ್ರೀತಿಯಿಂದ ಪ್ರಸಿದ್ಧಿ ಪಡಿಸುತ್ತಾರೆ. ಆ ಬೇರೆ ತರದವರಾದರೂ ನಾನು ಬೇಡಿ ಬಿದ್ದಿರುವಾಗಲೂ ನನಗೆ ಸಂಕಟವನ್ನು ಎಬ್ಬಿಸಬೇಕೆಂದು ಯೋಚಿಸಿ ಕ್ರಿಸ್ತನನ್ನು ಯಥಾರ್ಥವಾಗಿ ಪ್ರಸಿದ್ಧಿಪಡಿಸದೆ ಕಕ್ಷಿಭಾವದಿಂದ ಪ್ರಸಿದ್ಧಿಪಡಿಸುತ್ತಾರೆ. ಹೇಗಾದರೇನು, ಯಾವ ರೀತಿಯಿಂದಾದರೂ ಕಪಟದಿಂದಾಗಲಿ ಸತ್ಯದಿಂದಾಗಲಿ ಕ್ರಿಸ್ತನನ್ನ ಪ್ರಸಿದ್ಧಿಪಡಿಸುವುದುಂಟು.
ಇದಕ್ಕೆ ಸಂತೋಷಿಸುತ್ತೇನೆ ಎಂಬುದಾಗಿ ನಾವು ನೋಡುವಂತವರು ಆಗಿದ್ದೇವೆ. ಇಲ್ಲಿ ನಾವು ಕ್ರಿಟಿಕ್ಸ್ ಅಲ್ಲಿ ನೋಡುವಾಗ ಎರಡು ತರದ ಗುಂಪನ್ನ ನಾವು ನೋಡ್ತೇವೆ. ಮೂರನೇದಾಗಿ ಜಿನೈನ್ ಬಿಲೀವರ್ಸ್ ಎಂಬುದಾಗಿ, ಅಂದ್ರೆ ಪ್ರಾಮಾಣಿಕವಾಗಿರುವಂತಹ ಸತ್ಯ ವಿಶ್ವಾಸಿಗಳನ್ನು ಕೂಡ ನಾವು ನೋಡುವಂತವರಾಗಿದ್ದೇವೆ. ಮೂರು ಗುಂಪನ್ನು ಕೂಡ ಪೌಲನು ಇಲ್ಲಿ ಪ್ರಸ್ತಾಪಿಸಿ ಹೇಳುವಂತವನಾಗಿದ್ದಾನೆ. ಮೊದಲನೇ ಗುಂಪು ಯಾವುದು ಎಂಬುದಾಗಿ ನೋಡುವಾಗ ಅದು ಬೇರೆ ಯಾರು ಅಲ್ಲ, ಯಹೂದ್ಯರು. ನಾವು ಅದನ್ನ ಕೆಲವು ರೆಫರೆನ್ಸ್ಗಳನ್ನೆಲ್ಲ ಮುಂದೆ ನೋಡುವಂತವರು ನಾವು ಆಗಿರೋಣ. ಯಹೂದ್ಯರು ಅವನನ್ನ ವಿರೋಧಿಸ್ತಾ ಇದ್ರು ಎಂಬುದಾಗಿ ನೋಡ್ರಿ. ಕೆಲವರು ಹೊಟ್ಟೆ ಕಿಚ್ಚುಪಟ್ಟು ಭೇದ ಹುಟ್ಟಿಸಬೇಕೆಂಬ ಭಾವನೆಯಿಂದ ಭೇದವನ್ನ ಹುಟ್ಟಿಸ್ತಾ ಇದ್ರು. ಇತರ ಕ್ರೈಸ್ತರಲ್ಲಿ ಭೇದವನ್ನ ಅವರು ಹುಟ್ಟಿಸ್ತಾ ಇದ್ರು. ಪೌಲನು ಗೆದ್ದಂತ ಆತ್ಮಗಳಿಗೆ ಅವರು ದುರ್ಬೋಧನೆಯನ್ನು ಮಾಡುವಂತವರಾಗಿ ಅಥವಾ ಎದುರಿಸುವಂತವರಾಗಿ ಅವರನ್ನ ಅವರಲ್ಲಿ ಭೇದ ಹುಟ್ಟಿಸುವಂತ ಕಾರ್ಯವನ್ನ ಅವರು ಮಾಡ್ತಾ ಇದ್ರು. ಇದು ದ ಜೀವಿಶ್ವಿಷ್ ಅಪೋನೆಂಟ್ಸ್ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಏನು ಕಾರಣ ಎಲ್ಲ ಮುಂದೆ ನೋಡುವಂತರಾಗಿರೋಣ. ಎರಡನೇ ಸಂಗತಿ ನಾವು ನೋಡುವಾಗ ಕೆಲವು ವಿಶ್ವಾಸಿಗಳು ಅವನ ಸೇವೆಯ ಕುರಿತು ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು. ಕೆಲವು ವಿಶ್ವಾಸಿಗಳೇ ಅವನ ಸೇವೆಯ ಕುರಿತು ಸಂಕಟವನ್ನ ಪೌಲನಿಗೆ ಹಿಂಸೆಯನ್ನ ಕೊಡ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ನೋಡ್ರಿ 17ನೇ ವಚನ, ಬೇರೆ ತರದವರಾದರೂ ನಾನು ಬೇಡಿ ಬಿದ್ದಿರುವಾಗಲೂ ನನಗೆ ಸಂಕಟವನ್ನ ಎಬ್ಬಿಸಬೇಕೆಂದು ಯೋಚಿಸಿ ಕ್ರಿಸ್ತನನ್ನು ಯಥಾರ್ಥವಾಗಿ ಪ್ರಸಿದ್ಧಿ ಪಡಿಸದೆ. ಅವರು ಕ್ರಿಸ್ತನನ್ನ ಪ್ರಸಿದ್ಧಿ ಪಡಿಸ್ತಾರೆ, ಆದ್ರೆ ಆ ಪ್ರಸಿದ್ಧಿ ಪಡಿಸುವಾಗ ಪೌಲನಿಗೆ ವಿರೋಧವಾಗಿರುವಂತವರಾಗಿರ್ತಾರೆ, ಪೌಲನಿಗೆ ಅಡ್ಡಿ ಮಾಡುವಂತವರಾಗಿರ್ತಾರೆ, ಪೌಲನಿಗೆ ಸಂಕಟವನ್ನು ಉಂಟು ಮಾಡುವಂತವರಾಗಿರ್ತಾರೆ. ಈ ತರವಾದಂತ ಗುಂಪು ಕೂಡ ನನಗೆ ಇದೆ ಎಂಬುದಾಗಿ ಪೌಲನು ಆತನು ಹೇಳುವಂತವನಾಗಿದ್ದಾನೆ. ಪ್ರಿಯರೇ, ಕ್ರಿಟಿಕ್ಸ್ ಆಫ್ ಪಾಲ್ ಎಂಬುದಾಗಿ, ಆತನಿಗೆ ಕಂಟಕರಾಗಿದ್ದಂಥವರು, ಆತನನ್ನ ಟೀಕಿಸುವಂತವರು, ಆತನನ್ನ ಖಂಡಿಸುವಂತವರು, ಆತನನ್ನ ವಿರೋಧಿಸುವಂತವರು, ಆತನಿಗೆ ಹಿಂಸೆ ಸಂಕಟವನ್ನ ಕೊಡುವಂತ ಕ್ರೈಸ್ತರಲ್ಲೇ ಇದ್ದಂತ ಸಹೋದರರು. ಹೀಗೆ ನಾವು ಮುಂದೆ ಅದನ್ನ ವಿವರಗಳನ್ನ ನೋಡುವಂತವರು ಆಗಿದ್ದೇವೆ. ಮೂರನೇ ಒಂದು ಗುಂಪು ಎಂಬುದಾಗಿ ಹೇಳುವಾಗ ಪೌಲನು ಹೇಳುವಂತದ್ದೇನೆಂದ್ರೆ ಅಲ್ಲಿ ಕೆಲವು ಜಿನೈನ್ ಬಿಲೀವರ್ಸ್ ಇದ್ದರು ಎಂಬುದಾಗಿ 15 ಮತ್ತು 16ನೇ ವಚನ ನಾವು ನೋಡ್ತೇವೆ. ಯಥಾರ್ಥವಾದಂತ ವಿಶ್ವಾಸಿಗಳು 15ನೇ ವಚನ ಎರಡನೇ ಭಾಗದಿಂದ ಭಾವನೆಯಿಂದ ಕೆಲವರು ಒಳ್ಳೆ ಭಾವದಿಂದ ಕ್ರಿಸ್ತನನ್ನ ಪ್ರಚುರ ಪಡಿಸುತ್ತಾರೆ. ಇವರಂತೂ ನಾನು ಸುವಾರ್ತೆಯ ವಿಷಯದಲ್ಲಿ ಉತ್ತರ ಹೇಳುವುದಕ್ಕೆ ಇಲ್ಲಿ ಬಿದ್ದಿರುತ್ತೇನೆಂದು ತಿಳಿದು ಪ್ರೀತಿಯಿಂದ ಪ್ರಸಿದ್ಧಿ ಪಡಿಸುತ್ತಾರೆ ಎಂಬುದಾಗಿ. ಜಿನೈನ್ ಬಿಲೀವರ್ಸ್ ಆಲ್ಸೋ, ಯಥಾರ್ಥವಾದಂತಹ ವಿಶ್ವಾಸಿಗಳು ಕೂಡ ಇದ್ದರು. ಅವರು ಪೌಲನಿಗೆ ಸಹಾಯಕರಾಗಿ ಸೇವೆಯಲ್ಲಿ ಅವರು ಅವನ ಜೊತೆಯಲ್ಲಿ ಮುಂದೆ ಹೋಗುತ್ತಾ ಇದ್ದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಒಂದು ಉದಾಹರಣೆ, ನಾವು ಕೊಲಸ್ಯ ಪತ್ರಿಕೆಯನ್ನ 2:10-9 ಕಲಿಯುವಾಗ ನಾವು ನೋಡಿದ್ವಿ. ಕೊಲಸ್ಯ ಸಭೆಯಲ್ಲಿ ಎಫ್ಎಫ್ರನ್ನು ಅನ್ನುವಂತ ಒಬ್ಬ ವಿಶ್ವಾಸಿ, ಆತನು ಪೌಲನ ಜೊತೆ ಸೆರೆಮನೆಯಲ್ಲೇ ಜೊತೆಯಲ್ಲಿ ಇದ್ದಂಥವನಾಗಿ ಹೋಗುತ್ತಾ ಬರುತ್ತಾ ಇದ್ದಂಥವನಾಗಿ ಆ ಕೊಲಸ್ಯ ಸಭೆಯನ್ನ ಸ್ಥಾಪಿಸುವುದರಲ್ಲಿ ಆತನು ಕೂಡ ಸಹಾಯಕನಾಗಿದ್ದ ಎಂಬುದಾಗಿ ಪೌಲನು ಅವನನ್ನ ಪ್ರಶಂಸಿಸಿ ಮೊದಲನೇ ಕೊಲಸ್ಯ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಬರೆದಂತ ಮಾತುಗಳನ್ನ ನಾವು ಆ ವಾಕ್ಯವನ್ನ ಕಲಿಯುವಾಗ ನೋಡುತ್ತಾ ಬಂದಂತವರು ಆಗಿದ್ದೇವೆ. ಈ ಸಂಗತಿಗಳನ್ನು ನೋಡುವಾಗ ಪೌಲನ ಕೆಲವು ವಿಷಯಗಳನ್ನ ನಾವು ಇವಾಗ ಗಮನವಿಟ್ಟು ನೋಡುವಂತವರಾಗಿರೋಣ. ನೋಡ್ರಿ, ವಾಟ್ ವಾಸ್ ಪಾಲ್ ಬಿಫೋರ್ ಕನ್ವರ್ಷನ್? ಆತನು ಪೌಲನು ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸುವಂತ ಮೊದಲು ಹೇಗಿದ್ದ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವರು ನಾವು ಆಗಿರ್ಬೇಕು. ನಾವು ನೋಡುವಾಗ ಹೀಗೆ ತಿಳ್ಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ, ಪೌಲನು ದೈಹಿಕವಾಗಿ ಬಹಳ ದೃಢವಾಗಿದ್ದಂತಹ ಒಬ್ಬ ವ್ಯಕ್ತಿ. ಪೌಲ್ ವಾಸ್ ಫಿಸಿಕಲಿ ವೆರಿ ಸ್ಟ್ರಾಂಗ್ ಮ್ಯಾನ್. ಆತನು ಶಾರೀರಿಕವಾಗಿ ಬಹಳ ದೃಢವಾಗಿದ್ದಂತಹ ವ್ಯಕ್ತಿ. ಆತನು ಕುಳ್ಳಗಿದ್ದ ಎಂಬುದಾಗಿ ಚರಿತ್ರಕಾರರು ಹೇಳ್ತಾರೆ. ಅಷ್ಟು ಎತ್ತರ ಆತನು ಇರಲಿಲ್ಲ, ಆವರೇಜ್ ಹೈಟ್ ಅವನು ಬಹಳ ಕಡಿಮೆ ಇತ್ತು ಎಂಬುದಾಗಿ ಕೂಡ ಹೇಳುವಂತವರು ಆಗಿದ್ದಾರೆ. ಆದ್ರಿಂದ ಸ್ಪರ್ಜನ್ ಒಂದು ಮಾತನ್ನ ಹೇಳ್ತಾರೆ, CH ಸ್ಪರ್ಜನ್ ಪೌಲನ ವಿಷಯದಲ್ಲಿ ಹೇಳುವಾಗ ಒಂದು ಮಾತನ್ನ ಹೇಳ್ತಾರೆ ಏನಂದ್ರೆ, ಇವನ್ 3 ಕ್ಯೂಬಿಟ್ ಹೈಟ್, ಈ ರೀಚ್ಡ್ ದ ಹೆವನ್ಸ್ ಎಂಬುದಾಗಿ. ಅಷ್ಟು ಕುಳ್ಳನಾಗಿದ್ರು ಕೂಡ ಆತನು 4-4.5 ಅಡಿ ಒಳಗೆ ಇರುವಂತ ಒಬ್ಬ ಮನುಷ್ಯನಾಗಿದ್ದರೂ ಕೂಡ ಅಷ್ಟು ಕುಳ್ಳನಾಗಿದ್ದರು ಆತನು ಪರಲೋಕವನ್ನೇ ಮುಟ್ಟಿದ ಎಂಬುದಾಗಿ ಅವರು ಅವನ ಸೇವೆಯನ್ನ ವಿವರಣೆ ಮಾಡುವಾಗ
ಸಿ ಎಚ್ ಪರ್ಜನ್ ರವರು ಒಂದು ಹೇಳುವಂತ ಮಾತನ್ನ ನಾನು ಯಾವುದೋ ಒಂದು ಪುಸ್ತಕ ಓದುವಾಗ ಅದನ್ನ ಓದಿದ್ದೆ. ನೋಡ್ರಿ, ಯು ವಾಸ್ ಫಿಸಿಕಲಿ ಸ್ಟ್ರಾಂಗ್ ಎಂಬುದಾಗಿ ಹೇಳುವಾಗ ಪೌಲನು ಬಹಳ ಒಂದು ದೃಢವಾದಂತಹ ಮನುಷ್ಯ. ಆತನ ಶರೀರದಲ್ಲಿ ಕೂಡ ಬಲ ಶಕ್ತಿ ಉಳ್ಳಂತಹ ಮನುಷ್ಯ. ಒಂದು ವೇಳೆ ಆತನು ಯಹೂದ ಸಂಪ್ರದಾಯಿಯಾಗಿ ಕ್ರೈಸ್ತರಿಗೆ ವಿರೋಧವನ್ನ ಮಾಡುವಾಗ ಆತನು ತನ್ನ ಶರೀರದ ಶಕ್ತಿಯ ಮೇಲೆ ಆತುಕೊಂಡು ಜೀವಿಸುತ್ತಿದ್ದಂತ ವ್ಯಕ್ತಿ. ಶಾರೀರಿಕವಾಗಿರುವಂತ ಆತನಲ್ಲಿರುವಂತಹ ಆ ಬಲದ ಮೇಲೆ ಆತುಕೊಂಡು ಜೀವಿಸುತ್ತಿದ್ದಂತ ವ್ಯಕ್ತಿ. ಒಬ್ಬರು ಭಕ್ತರು ಆತನ ಬಗ್ಗೆ, ಆತನು ಕನ್ವರ್ಟ್ ಆಗುವಂತ ಮೊದಲು, ಯೇಸು ಸ್ವಾಮಿಯನ್ನು ಕಂಡುಕೊಳ್ಳುವಂತ ಮೊದಲು ಅವನ ಆ ಒಂದು ಶಕ್ತಿ ಬಲ ಹೇಗಿತ್ತು ಎಂಬುದಾಗಿ ಹೇಳುವಾಗ, ಪಾಲ್ ವಾಸ್ ಎ ಆಂಗ್ರಿ ಅನಿಮಲ್ ಅಂಡ್ ಈಸ್ ಬ್ರೀತ್ ವಾಸ್ ವೆರಿ ಡೇಂಜರಸ್ ಎಂಬುದಾಗಿ. ನೋಡ್ರಿ, ಆತನು ಒಂದು ಕೋಪಿಸಿಕೊಂಡಂತ ಒಂದು ಪ್ರಾಣಿಯಂತೆ, ಮೃಗದಂತೆ ಎಂಬುದಾಗಿ ಹೇಳ್ತಾರೆ. ಲೈಕ್ ಎ ಬೀಸ್ಟ್ ಎಂಬುದಾಗಿ, ಕೋಪಿಸಿಕೊಂಡಂತ ಮೃಗದಂತೆ ಪ್ರಾಣಿಯಂತೆ ಪೌಲನು ಇದ್ದ. ಅನಂತರ ಅವನು ಉಸಿರಾಡುವಂತದ್ದು ಬಹಳ ಅಪಾಯಕಾರಿಯಾಗಿತ್ತು ಎಂಬುದಾಗಿ ನಾವು ನೋಡುವಂತನಾಗಿದ್ದೇವೆ. ಶಾರೀರಿಕವಾಗಿ ಆತನು ಅಷ್ಟು ಕೆಟ್ಟದಾದಂತ ಭಯಂಕರವಾದಂತ ಹಿಂಸೆಯನ್ನ ಆತನು ಕ್ರೈಸ್ತರ ಮೇಲೆ ಕೊಡ್ತಾ ಇದ್ದ. ಯಾಕೆ ಎಂಬುದಾಗಿ ಹೇಳುವಾಗ, ಆತನು ಅನುಸರಿಸುತ್ತಿದ್ದಂತ ಧರ್ಮಶಾಸ್ತ್ರಕ್ಕೆ ಆತನು ಬಹಳ ಒಳಪಟ್ಟಂತವನಾಗಿದ್ದ, ಅದರಲ್ಲಿ ಬಹಳ ಭಯಭಕ್ತಿಯುಳ್ಳಂತವನಾಗಿದ್ದ. ನಾವು ನೋಡುವಂತರಾಗಿದ್ದೇವೆ. ಅಪೊಸ್ತಲರ ಕೃತ್ಯಗಳಲ್ಲೂ ನಾವು ಓದ್ತೇವೆ 22ನೇ ಅಧ್ಯಾಯದಲ್ಲಿ, ನಾನು ಗಮಲಿಯೇಲನ ಅಡಿಯಲ್ಲಿ ಕಲ್ಲತ್ತಂತವನು ಎಂಬುದಾಗಿ ನಾವು ನೋಡುವಂತನಾಗಿದ್ದೇವೆ. ಇದೇ ಫಿಲಿಪ್ಪಿ ಪತ್ರಿಕೆಯಲ್ಲೂ ನೋಡೋಣ. ನೋಡ್ರಿ, ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಕೆಲವು ವಾಕ್ಯಗಳನ್ನ ನಾವು ನೋಡೋಣ. ಪೌಲನ ಒಂದು ಸಂಗತಿಗಳನ್ನ ಕಲಿಯುವಾಗ ಪೌಲನು ಫಿಲಿಪ್ಪಿ ಪತ್ರಿಕೆ 3ನೇ ಅಧ್ಯಾಯ 4ನೇ ವರ್ಷದಿಂದ ನಾವು ನೋಡೋಣ. ಮೇಲ್ಗಡೆಯೂ ಬರೆಯಲ್ಪಟ್ಟಿದೆ 1-3, ಆದ್ರೆ ಉದ್ದ ಇರೋದ್ರಿಂದ 4ನೇ ವರ್ಷದಿಂದ ನಾನು ಓದ್ತೇನೆ. ನಾನಾದರೂ ಶರೀರ ಸಂಬಂಧವಾದವುಗಳಲ್ಲಿಯೂ ಭರವಸೆ ಬಿಟ್ಟರು ಇಡಬಹುದು. ನೋಡ್ರಿ, ಶರೀರ ನಂಬುವಂತ ಮೊದಲು ಫಿಸಿಕಲಿ ವಾಸ್ ಸ್ಟ್ರಾಂಗ್. ಅನಂತರ ನಾ ಬೇರೆ ಯಾವನಾದರೂ ಶರೀರ ಸಂಬಂಧವಾದವುಗಳಲ್ಲಿ ಭರವಸೆ ಇಡಬಹುದೆಂದು ಯೋಚಿಸುವುದಾದ್ರೆ ನಾನು ಅವನಿಗಿಂತಲೂ ಹೆಚ್ಚಾಗಿ ಹಾಗೆ ಯೋಚಿಸಬಹುದು. ಹೇಗೂ ಇರಲಿ, ಹುಟ್ಟಿದ 8ನೇ ದಿನದಲ್ಲಿ ನನಗೆ ಸುನ್ನತಿಯಾಯಿತು. ನಾನು ಇಸ್ರಾಯೇಲ್ ವಂಶದವನು, ಬೆನ್ಯಾಮಿನ್ ಕುಲದವನು, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು. ನಿಯಮನಿಷ್ಠೆಗಳನ್ನು ನೋಡಿದರೆ ನಾನು ಪರಿಸಾಯನು, ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ ಎಂಬುದಾಗಿ ಪೌಲನು ಹೇಳುವಂತವನಾಗಿದ್ದಾನೆ. ಪ್ರಿಯ ನೋಡ್ರಿ, ಆ ಪರಿಸಾಯನು ಎಂಬುದಾಗಿ ಹೇಳುವಾಗ, ಪರಿಸಾಯರು ಮತ್ತು ಸದ್ದುಕಾಯರು ನಾವು ಅನೇಕ ಸಲ ನೋಡಿದ್ದೇವೆ. ಪರಿಸಾಯನನ್ನುವಂಥವನು ಧಾರ್ಮಿಕ ವ್ಯಕ್ತಿ, ಸದ್ದುಕಾಯನು ಅನ್ನುವಂಥವನು ರಾಜಕೀಯ ವ್ಯಕ್ತಿ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಧಾರ್ಮಿಕ ವ್ಯಕ್ತಿ ಎಂಬುದಾಗಿ ಹೇಳುವಾಗ, ಒಬ್ಬ ಪರಿಸಾಯನು ತಾನು ತನ್ನ ಜೀವಿತ ಕಾಲದಲ್ಲಿ ಧರ್ಮಶಾಸ್ತ್ರದ ಎಲ್ಲಾ ಶಾಸ್ತ್ರವನ್ನ ಆತನು ಕಲ್ಲತಂತವನಾಗಿರಬೇಕು. ನಾವು 20ನೇ ಅಧ್ಯಾಯ ವಿಮೋಚನಾ ಕಾಂಡದಲ್ಲಿ ಕೇವಲ 10 ದಶಾಜ್ಞೆಗಳನ್ನ ನಾವು ನೋಡುವಂತರಾಗಿದ್ದೇವೆ. ಆದ್ರೆ ಆ ಧರ್ಮಶಾಸ್ತ್ರದಲ್ಲಿ ಇರುವಂತಹ ಆಜ್ಞೆಗಳನ್ನ ಲೆಕ್ಕ ಹಾಕುತ್ತಾ ಬರುವುದಾದ್ರೆ ಸಾಧಾರಣ 616 ಆಜ್ಞೆಗಳಿಗಿಂತ ಹೆಚ್ಚು ಆಜ್ಞೆಗಳು ಉಂಟು ಎಂಬುದಾಗಿ ನಾವು ನೋಡುತ್ತೇವೆ. ಪರಿಸಾಯನ ಪದ್ಧತಿ ಏನು ಎಂಬುದಾಗಿ ಹೇಳುವಾಗ, ಮೋಶೆ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 6ನೇ ಅಧ್ಯಾಯದಲ್ಲಿ ಹೇಳ್ತಾ ಬಂದ ಹಾಗೆ, ಮಕ್ಕಳಿಂದಲೇ ಅವರಿಗೆ ಎಲ್ಲಾ ಧರ್ಮಶಾಸ್ತ್ರದ ಸಂಗತಿಗಳನ್ನ ಅವರು ಕಲಿಸಿಕೊಡುವಂತವರಾಗಿರ್ಬೇಕು. ಒಂದು ವೇಳೆ ಪೌಲನು ಅಲ್ಲಿ ಹೇಳುವ ಹಾಗೆ, ನಾನು ಪರಿಸಾಯನು ಮತಾಸಕ್ತಿಯನ್ನು ನೋಡಿದರೆ ಕ್ರೈಸ್ತ ಸಭೆ ಹಿಂಸಕರು ಎಂಬುದಾಗಿ ಹೇಳ್ತಾನೆ. ಧರ್ಮಶಾಸ್ತ್ರದ ಎಲ್ಲಾ ನಿಯಮಗಳನ್ನ, ಎಲ್ಲಾ ಆಜ್ಞೆಗಳನ್ನ, ಒಂದು ವೇಳೆ 600ಕ್ಕಿಂತ ಹೆಚ್ಚು ಆಜ್ಞೆಗಳನ್ನ ಅವನು ತಿಳ್ಕೊಂಡಂತವನಾಗಿದ್ದ, ಅಷ್ಟು ಮತಾಸಕ್ತಿ ಉಳ್ಳವನಾಗಿದ್ದ, ಧರ್ಮಶಾಸ್ತ್ರದ ಅಷ್ಟು ಒಂದು ಪ್ರೀತಿಸುವಂತವನಾಗಿದ್ದ, ಅದರಲ್ಲಿ ಭಯಭಕ್ತಿ ಉಳ್ಳಂತವನಾಗಿದ್ದ ಎಂಬುದಾಗಿ ನೋಡ್ತೇವೆ. ಆತನು ಹೇಳ್ತಾನೆ, ನಾನು ಬೆನ್ಯಾಮಿನ್ ಕುಲದವನು ಎಂಬುದಾಗಿ. ಬೆನ್ಯಾಮಿನ್ ಕುಲ ಯಾಕೆ ನಾನು ಅದನ್ನ ಹೇಳ್ತಾ ಇದ್ದೀನಿ ಎಂಬುದಾಗಿ ಹೇಳುವಾಗ, ಅವನು ಯಾಕೆ ಹೇಳ್ತಾನೆ ಎಂಬುದಾಗಿ ಹೇಳುವಾಗ, ಬೆನ್ಯಾಮಿನ್ ಕುಲಕ್ಕೆ ಸಿಕ್ಕಿದಂತ ಒಂದು ಆಶೀರ್ವಾದ ನಾವು ಆದಿಕಾಂಡ 49ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆದಿಕಾಂಡ 49ನೇ ಅಧ್ಯಾಯ 27ನೇ ವರ್ಷದಲ್ಲಿ ಯಾಕೋಬನು ತನ್ನ ಮಕ್ಕಳಿಗೆ ಆತನು ಮುಂದೆ ನಡೆಯಲಿಕ್ಕಿರುವಂತ ಸಂಗತಿಗಳನ್ನ ತಿಳಿಸುತ್ತಾ ಬರುವಾಗ, ಆತನು ಬೆನ್ಯಾಮಿನ ಸರದಿ ಬರುವಾಗ ಒಂದು ಮಾತನ್ನ ಹೇಳ್ತಾನೆ.
ಬೆನ್ಯಾಮೀನೇ ನೀನು ಕುರಿಗಳನ್ನ ಹಿಡಿಯುವ ತೋಳದಂತಿದ್ದೀ ಎಂಬುದಾಗಿ. ಆತನು ಕುರಿಗಳನ್ನ ಹಿಡಿಯುವ ತೋಳದಂತಿದ್ದಾನೆ ಎಂಬುದಾಗಿ. ನೋಡ್ರಿ, ಅದೇ ಮನೋಭಾವ ಪೌಲನಿಗೆ ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬುವುದಕ್ಕಿಂತ ಮೊದಲು ಇದ್ದಂತ ಸಂಗತಿ. ನಾನು ನೆನೆಸ್ತೇನೆ, ಈ ಬೆನ್ಯಾಮೀನ್ ಕುಲದಲ್ಲಿ ಹುಟ್ಟಿದಂತವರೆಲ್ಲರೂ ಸಾಧಾರಣ ಕುರಿಗಳೇ ಆಗಿದ್ದಾರೋ ಏನೋ, ಯಾಕಂದ್ರೆ ತೋಳ ಎಂಬುದಾಗಿ ಹೇಳುವಾಗ ಕ್ರೂರತನವನ್ನ ಅದು ತೋರಿಸಿಕೊಡುತ್ತದೆ. ಕುರಿಗಳು ಎಂಬುದಾಗಿ ಹೇಳುವಾಗ ಸಾತ್ವಿಕತೆಯನ್ನ ಅಥವಾ ದೀನತೆಯನ್ನ ತಗ್ಗಿಸಿಕೊಳ್ಳುವಿಕೆಯನ್ನ ತೋರಿಸಿಕೊಡುವಂಥದ್ದಾಗಿರುತ್ತೆ. ಆದ್ರಿಂದ ಈ ತೋಳಗಳು ಅಂತ ಬಹಳ ಯಾವ ತೊಂದರೆ ಕೊಡದಂತ ಸಾಧು ಪ್ರಾಣಿಗಳನ್ನ ಹಿಡಿಯುವಂತ ಆ ಪದ್ಧತಿ. ಪೌಲನು ಕೂಡ ಕುರಿಗಳನ್ನೇ, ಈ ವಾಸ್ ಹಂಟಿಂಗ್ ದ ಶೀಪ್ ನಾವು ನೋಡುವಾಗ, ಈ ವಾಸ್ ಹಂಟಿಂಗ್ ದ ಶೀಪ್ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರ. ಅಂದ್ರೆ ಪೌಲನು ಕ್ರೈಸ್ತರನ್ನ ಆತನು ಹಿಂಸಿಸ್ತಿದ್ದ, ಕ್ರೈಸ್ತರನ್ನ ಆತನು ಹಂಟ್ ಮಾಡ್ತಿದ್ದ, ಬೇಟೆಯಾಡುತ್ತಿದ್ದ ಎಂಬುದಾಗಿ ನಾವು ನೋಡಬಹುದು. ನಾವು ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ ಅನಂತರ 8ನೇ ಅಧ್ಯಾಯದ 1ನೇ ವಾಕ್ಯ ಅಲ್ಲಿ ನಾವು ನೋಡುವಾಗ ನೋಡ್ತೇವೆ, ಪೌಲನು ಅಲ್ಲಿ ಇನ್ನೂ ಅನೇಕ ಕ್ರೈಸ್ತರನ್ನ ಹಿಂಸೆ ಪಡಿಸಲಿಕ್ಕಾಗಿ ಆತನು ಹೊರಟ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ನೋಡ್ರಿ, ಆ ರೀತಿ ಇನ್ನೊಬ್ಬ ಕ್ರೂರ ವ್ಯಕ್ತಿ ಅಳವಡಂಬಡಿಕೆಯಲ್ಲಿದ್ದಾನೆ, ಬೆನ್ಯಾಮಿನ್ ಕುಲದಿಂದ ಬಂದಂತವನು. ಅವನ ಹೆಸರು ಕೂಡ ಸೌಲನೆ. ನೋಡ್ರಿ, ಈ ಸೌಲ ಎಂಬುದಾಗಿರುವಂತದ್ದು ಇಬ್ರಿಯ ಹೆಸರು. ಆದ್ರೆ ಕರ್ತನು ಆತನನ್ನ ತನ್ನ ಮಗನಾಗಿ ಮಾಡಿಕೊಳ್ಳುವಾಗ, ಅಪೋಸ್ತಲನಾಗಿ ಮಾಡಿಕೊಳ್ಳುವಾಗ, ದೇವರು ಕೂಡ ಆ ಸೌಲ ಅನ್ನುವಂತ ಹೆಸರನ್ನ ಇಷ್ಟಪಡಲಿಲ್ಲ. ಆದ್ರಿಂದ ಆ ತಾರ್ಸದ ಸೌಲನನ್ನ ದೇವರು ಏನ್ ಮಾಡ್ತಾನೆ ಎಂಬುದಾಗಿ ಹೇಳುವಾಗ ಪೌಲನು ಎಂಬುದಾಗಿ ಕರೆಯುವಂತವನಾಗಿದ್ದಾನೆ. ಸೌಲ ಅನ್ನುವಂಥದ್ದು ಇಬ್ರಿಯ ಹೆಸರು, ಪೌಲ ಅನ್ನುವಂಥದ್ದು ಅನ್ಯ ಜನಾಂಗಗಳ ಹೆಸರು. ನೋಡ್ರಿ, ದೇವರು ಎಷ್ಟು ವಿಶೇಷವಾದ ರೀತಿಯಲ್ಲಿ ಪೌಲನನ್ನು ಆರಿಸಿಕೊಳ್ತಾನೆ. ನೋಡ್ರಿ, ಆ ಸೌಲನು ಕೂಡ, ಹಳೆ ಒಡಂಬಡಿಕೆ ಸೌಲನು ಕೂಡ ಆತನು ಕ್ರೂರಿಯೇ, ಆತನು ಭಯಂಕರವಾದ ಕ್ರೂರಿ ಎಂಬುದಾಗಿ ನೋಡ್ತೇವೆ. ಆತನು ಎಷ್ಟು ಕ್ರೂರಿ ಎಂಬುದಾಗಿ ನೋಡುವಾಗ ಕುರಿಮರಿ ಅಂತಿದ್ದ ಆ ದಾವೀದನನ್ನ ಬೇಟೆಯಾಡ್ಲಿಕ್ಕೆ 2 ಸಲ ಪ್ರಯತ್ನ ಪಟ್ಟ, ಎರಡಲ್ಲ 3 ಸಲದ ಮೇಲೆ ಆತನ ಪ್ರಯತ್ನ ಪಡುವಂತವನಾಗಿದ್ದಾನೆ ದಾವೀದನನ್ನ ಬೇಟೆಯಾಡ್ಲಿಕ್ಕೆ. ನಿಜವಾಗಿ ನೋಡುವಾಗ ದಾವೀದನ ವಂಶದಿಂದಲೇ ಯೇಸು ಕ್ರಿಸ್ತನು ಹುಟ್ಟಬೇಕಾಗಿರುವುದು. ಸೈತಾನನು ಆ ಸೌಲನನ್ನ, ಹಳೆ ಒಡಂಬಡಿಕೆ ಸೌಲನನ್ನ, ಯೇಸು ಕ್ರಿಸ್ತನು ಹುಟ್ಟದ ಹಾಗೆ ಆ ಸೌಲನಿಗೆ ಗೊತ್ತಾಗದ ರೀತಿಯಲ್ಲೇ ಬೇಟೆಯಾಡಿಸ್ತಾನೆ. ನೋಡು ಎಷ್ಟು ಭಯಂಕರವಾದ ರೀತಿಯಲ್ಲಿ ಸೈತಾನನು ಕ್ರಿಸ್ತನ ವಿರುದ್ಧ ತನ್ನ ಕಾರ್ಯವನ್ನ ಮಾಡುವಂತವನಾಗಿದ್ದಾನೆ. ಆ ಸೌಲನು ಅಲ್ಲಿ ಬೇಟೆಯಾಡುತ್ತಿದ್ದ ದಾವಿದನದು, ಈ ಸೌಲನು ಕ್ರೈಸ್ತರ ಮೇಲೆ ಬೇಟೆಯಾಡುವಂತವನು ಆಗಿದ್ದಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆದ್ರೆ ಈ ಸೌಲನನ್ನ ದೇವರು ಬದಲಾಯಿಸುತ್ತಾನೆ, ಬದಲಾಯಿಸಿ ಪೌಲನನ್ನಾಗಿ ಮಾಡಿ ಆತನು ದೇವರ ಸುವಾರ್ತೆಯನ್ನ, ಯೇಸು ಸ್ವಾಮಿಯ ಸುವಾರ್ತೆಯನ್ನ ಸಾರುವಂತವನಾಗಿ, ಕರ್ತನಾದ ಯೇಸು ಕ್ರಿಸ್ತನಿಗೆ ಆತ್ಮಗಳನ್ನ ಗೆಲ್ಲುವಂತ ಸಾಧನವಾಗಿ ಉಪಯೋಗಿಸುವಂತವನಾಗಿದ್ದಾನೆ. ಈಗ ಹರ್ಷ ಕುಮಾರ್ ಅವರು ಪ್ರಾರ್ಥನೆಯಲ್ಲಿ ಹೇಳ್ತಾ ಬಂದ್ರೆ ಏನಂದ್ರೆ, ಎ ವುಲ್ಫ್ ಬಿಕಮ್ಸ್ ಎ ಶೀಪ್. ನೋಡ್ರಿ, ಆ ತೋಳವಾಗಿದ್ದಂಥವನು ಈಗ ಕುರಿಮರಿ ಆಗುತ್ತಾನೆ. ಪೌಲ್ ಬಿಕಮ್ಸ್ ಎ ಶೀಪ್, ಆತನು ಕುರಿಮರಿ ಆಗುತ್ತಾನೆ. ಆ ಕುರಿಮರಿಗಳನ್ನ ಬೇಟೆಯಾಡುತ್ತಿದ್ದ, ಈಗ ಅದೇ ಪೌಲನು ಕುರಿಮರಿ ಆಗುತ್ತಾನೆ. ದಟ್ ಶೀಪ್ ಬಿಕಮ್ಸ್ ಎ ಸರ್ವೆಂಟ್, ಆ ಕುರಿಮರಿ ದೇವರ ಸೇವೆಯನ್ನು ಮಾಡುವಂತ ಸೇವಕನಾಗುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ವಾರನ್ ರುಸ್ಬಿ ಅವರು ಹೇಳ್ತಾರೆ, ಇಫ್ ಜೀಸಸ್ ಕ್ಯಾನ್ ಚೇಂಜ್ ಪೌಲ್, ಈ ಕ್ಯಾನ್ ಚೇಂಜ್ ಎನಿಬಡಿ ಆನ್ ಅರ್ತ್ ಎಂಬುದಾಗಿ. ಅಂದ್ರೆ ನೋಡ್ರಿ, ಅಷ್ಟು ಕಠಿಣತೆ ಪೌಲನ ಜೀವಿತದಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಈ ವಾಸ್ ಫಿಸಿಕಲಿ ಸ್ಟ್ರಾಂಗ್, ದೈಹಿಕವಾಗಿ ಬಹಳ, ಆತನು ಮಾನಸಿಕವಾಗಿಯೂ ಕೂಡ ಬಹಳ ಶಕ್ತಿ ಉಳ್ಳಂತವನಾಗಿದ್ದ. ಟಫ್ ಅಂದ್ರೆ ಬಹಳ ಯಾರಿಗೂ ಬಗ್ಗದಂತ, ಬಹಳ ಒಂದು ಡಿಟರ್ಮೀನ್ಡ್ ಆತನು, ಆ ಒಂದು ನಿರ್ಧಾರಗಳನ್ನ ಮಾಡಿಕೊಂಡು ಬಿಟ್ಟಿದ್ದ. ನಾವಲ್ಲಿ ಓದ್ತೇವೆ 8ನೇ ಅಧ್ಯಾಯ ಅಪೊಸ್ತಲರ 1ನೇ ವಚನದಲ್ಲಿ, ಅವ್ರನ್ನೆಲ್ಲ ಹಿಡಿದು ಸೆರೆಮನೆಗೆ ಹಾಕಿಸಬೇಕು, ಅವ್ರನ್ನೆಲ್ಲ ನಾನು ಒಂದು ವೇಳೆ ಕೊಲ್ಲುವಂತವನಾಗಿರ್ಬೇಕು, ಬೇಡಿ ಹಾಕಿಸುವಂತವನಾಗಿರ್ಬೇಕು ಎಂಬುದಾಗಿ ಹೇಳಿಕೊಂಡು ಹೊರಟಂತ ಆ ಸೌಲನು ಆ ಸಮಯದಲ್ಲಿ, ಇದೇ ಪೌಲನು ಯೇಸು ಸ್ವಾಮಿಯನ್ನು ನಂಬುವುದಕ್ಕಿಂತ ಮೊದಲು ಅವನ ಮನಸ್ಸು ಎಷ್ಟು ದೃಢವಾಗಿತ್ತು, ಎಷ್ಟು ಕಠಿಣವಾಗಿತ್ತು ಎಂಬುದಾಗಿ ನಾವು ಗ್ರಹಿಸಬೇಕಾದ್ರೆ, ಸ್ಟೆಫನನನ್ನ ಕೊಲ್ಲುವಾಗ ಅವರ ವಸ್ತ್ರಗಳನ್ನ ಇವನು ತನ್ನ ಕಾಲತ್ರ ಇಟ್ಟುಕೊಂಡು
ಅವರಿಗೆ ಸಾಕ್ಷಿಯಾಗಿ ನಿಲ್ಲುವಂತದ್ದನ್ನ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರು. ಎಷ್ಟು ಕಠಿಣವಾದ ಮನುಷ್ಯ ಈ ಪೌಲನು ಆಗಿದ್ದ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಆದರೆ ಅಂತ ಪೌಲನು, ಆ ಕಠಿಣವಾದಂತ ಪೌಲನು ಕರ್ತನಾದ ಯೇಸು ಕ್ರಿಸ್ತನ ಮಗನಾಗುವಾಗ, ಕರ್ತನಾದ ಯೇಸು ಕ್ರಿಸ್ತನ ಸೇವಕನಾಗುವಾಗ, ಹಿ ವಾಸ್ ಫಿಸಿಕಲಿ ಎಕ್ಸಾಸ್ಟೆಡ್, ಶಾರೀರಿಕವಾಗಿ ಆತನು ಬಹಳ ಕುಗ್ಗಿ ಹೋಗುವಂತ ಸ್ಥಿತಿಗೂ ನಡೆಸಲ್ಪಡ್ತಾನೆ. ಹಿ ವಾಸ್ ಮೆಂಟಲಿ ಎಕ್ಸಾಸ್ಟೆಡ್, ಮಾನಸಿಕವಾಗಿಯೂ ಕೂಡ ಆತನು ಕುಗ್ಗಿ ಹೋಗುವಂತ ಪರಿಸ್ಥಿತಿಗೆ ನಡೆಸಲ್ಪಡ್ತಾನೆ. ಆದ್ರೆ ಯೇಸು ಕ್ರಿಸ್ತನ ನಿಮಿತ್ತ ಅದೆಲ್ಲವನ್ನ ಪೌಲನು ಸಹಿಸಿಕೊಳ್ಳುವಂತವನಾಗಿದ್ದಾನೆ. ನೋಡ್ರಿ, ಆತನು ಶಾರೀರಿಕವಾಗಿ ಕುಗ್ಗಿಸಲ್ಪಟ್ಟ ಎಂಬುದಾಗಿ ನೋಡುವಾಗ, ಆತನು ಆ ವಿಷಯದಲ್ಲಿ ನೋಡುವಾಗ ಕ್ರಿಸ್ತನ ಸೇವೆ ಎಂಬುದಾಗಿ ಬರುವಾಗ ಪೌಲನ ಮೂರು ಸೇವಾ ಪ್ರಯಾಣಗಳನ್ನ ನಾವು ಅಪೊಸ್ತಲ ಕೃತ್ಯಗಳಲ್ಲಿ ನೋಡ್ತೇವೆ. ಮೂರು ಸೇವಾ ಪ್ರಯಾಣಗಳು ಸಾಧಾರಣ ಆತನ ರಕ್ಷಣೆ ಹೊಂದಿದ ನಂತರ ಸಾಧಾರಣ 25-26 ವರ್ಷಗಳು ಅದಕ್ಕೆ ತೆಗೆದುಕೊಂಡಿತ್ತು ಎಂಬುದಾಗಿ ನಾವು ನೋಡುವಂತಾಗಿದೆ. ಆ ಮೂರು ಸೇವಾ ಪ್ರಯಾಣಗಳಲ್ಲಿ ಆತನು ಮೈನರ್ ಏಷ್ಯಾ, ಅನಂತರ ಯುರೋಪ್ ಕಾಂಟಿನೆಂಟ್, ಯುರೋಪ್ ಖಂಡ, ಈ ಎಲ್ಲಾ ಸ್ಥಳಗಳನ್ನ ಆತನು ಸಂಧಿಸಿ ನಾನಾ ಕಡೆಗಳಲ್ಲಿ ಆತನು ಸಭೆಗಳನ್ನ ಸ್ಥಾಪಿಸುವಂತ ಆತನ ಸೇವೆಯನ್ನ ನಾವು ನೋಡ್ತೇವೆ. ಅವನು ಫಿಸಿಕಲಿ ಎಕ್ಸಾಸ್ಟ್ ಆದ ಎಂದ ಹೇಳುವಾಗ ಆತನು ಶಾರೀರಿಕವಾಗಿ ಸೇವೆಯಲ್ಲಿ ಹೋಗುತ್ತಾ ಹೋಗುತ್ತಾ ವಯಸ್ಸು ದಾಟುತ್ತಾ ದಾಟುತ್ತಾ ಹೋಗುವಾಗ ಆತನು ಬಲಹೀನನಾಗುತ್ತಾ ಹೋದರೂ ಕೂಡ ಸೇವೆಯಲ್ಲಿದ್ದಂತ ಒಂದು ಹುರಪ್ಪು, ಸೇವೆಯಲ್ಲಿದ್ದಂತ ಒಂದು ಹುಮ್ಮಸ್ಸು, ಸೇವೆಗಿದ್ದಂತ ಒಂದು ತವಕ, ಸೇವೆಗಿದ್ದಂತ ಒಂದು ಭಾರ, ಸೇವೆಗಿದ್ದಂತ ಒಂದು ದರ್ಶನ ಪೌಲ ಕಟ್ಟಲಿಲ್ಲ. ಈಗಿನ ರೀತಿಯಲ್ಲಿ ಇಲ್ಲ ಪ್ರಯಾಣಗಳು. ಈಗಿನ ಕಾಲದ ಸೇವಕರು ಅನಿಸಿಕೊಳ್ಳುವಂತವರು ತಮ್ಮ ಮನೆಗಳಲ್ಲೇ ಹೆಲಿಪ್ಯಾಡ್ ಗಳನ್ನ ಇಟ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಅವ್ರಿಗೆ ಹೆಲಿಕಾಪ್ಟರ್ ಗಳು ಉಂಟು, ಅವ್ರಿಗೆ ಏರೋಪ್ಲೇನ್ ಗಳು ಉಂಟು, ಚಾರ್ಟರ್ ಫ್ಲೈಟ್ಸ್ ಗಳು ಉಂಟು, ದೊಡ್ಡ ದೊಡ್ಡ ಅರಮನೆಯಾಗೆ ಪ್ಯಾಲೇಸ್ ಬಂಗ್ಲೆಗಳುಂಟು. ಆತರವಾದಂತ ಜೀವಿತವನ್ನ ಅನೇಕ ಸೇವಕರು ಮಾಡ್ತಾ ಇದ್ದಾರೆ. ಇವತ್ತು ಕ್ರಿಸ್ತನ ಹೆಸರಿನಲ್ಲಿ ಮಾಡುವಂತಹ ಸೇವೆ, ಪ್ರಾಸ್ಪರಿಟಿ ಗಾಸ್ಪಲ್ ಎಂಬುದಾಗಿ ಮಾಡುವಂತಹ ಸೇವೆ. ಪ್ರಿಯರೇ, ಪೌಲನ ಸೇವೆ ಆ ರೀತಿಯಾದಂತಹ ಸೇವೆ ಅಲ್ಲ. ಆ ದಿನಮಾನಗಳಲ್ಲಿ ಒಂದು ವೇಳೆ ಆತನಿಗೆ ಪ್ರಯಾಣಕ್ಕೆ ಇದ್ದಂಥದ್ದು ಒಂದು ಸಂಗತಿ ಏನೆಂದಾಗ ಹೇಳುವಾಗ ಕುದುರೆಗಳನ್ನೇರಿ ಹೋಗುತ್ತಾ ಇದ್ದರೆ ಏನೋ ಗೊತ್ತಿಲ್ಲ, ಅಥವಾ ಹೆಚ್ಚಾಗಿ ಅವರು ಸಮುದ್ರ ಪ್ರಯಾಣಗಳನ್ನ ಮಾಡ್ತಾ ಇದ್ರು, ಅನಂತರ ನಡಿಗೆಯಲ್ಲಿಯೂ ಕೂಡ ಅವರು ಪ್ರಯಾಣಗಳನ್ನ ಮಾಡ್ತಾ ಇದ್ರು. ನಾವು ಅಪೊಸ್ತಲ ಕೃತ್ಯದಲ್ಲಿ ನೋಡ್ತೇವೆ ಕೆಲವು ವಿಶ್ವಾಸಿಗಳು ಅಥವಾ ಸೇವಕರು ನಾವು ನಡೆದುಕೊಂಡು ಈ ಸ್ಥಳಕ್ಕೆ ಸೇರಿದ್ದೇವೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಂತ ನೋಡುವಂತರಾಗಿದ್ದೇವೆ. ಹಾಗಾದ್ರೆ ಈ ಪ್ರಯಾಣ ಎಷ್ಟರ ರೀತಿಯಲ್ಲಿ ಪೌಲನು ಮಾಡಿದಂತವನಾಗಿ ಅನೇಕ ಸ್ಥಳಗಳಿಗೆ ಹೋಗುವಾಗ ಪೌಲನನ್ನ ಹೊರಗೆ ದಬ್ಬಿದಂತ ಸಂಗತಿಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಊರಿನಿಂದ ಹೊರಗೆ ನಾವು ನೋಡುವಾಗ ದಮಸ್ಕದ ಬಾಗಿಲಿನಲ್ಲಿ ಬಿದ್ದಂತ ಪೌಲನು, ಕಣ್ಣು ಕುರುಡನಾಗಿ ಬಿದ್ದಂತ ಪೌಲನು ದೇವರ ದರ್ಶನವನ್ನ ಪಡ್ಕೊಂಡ ನಂತರ, ದೀಕ್ಷಾಸ್ನಾನವನ್ನ ಪಡ್ಕೊಂಡ ನಂತರ, ದೃಷ್ಟಿಯನ್ನ ಪಡ್ಕೊಂಡ ನಂತರ ಸಭಾ ಮಂದಿರಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಕುರಿತು ಆತನು ಹೇಳುತ್ತಾ ಹೇಳುತ್ತಾ ಹೋಗುವಾಗ ಯೆರೂಸಲೇಮಿಗೆ ಹೋಗುವಾಗ ಎಂತ ಒಂದು ವಿರೋಧ ಪೌಲನಿಗೆ ಯಹೂದ್ಯರಿಂದ ಬರುವಂತದ್ದಾಗಿರ್ತದೆ. ನಾವೆಲ್ಲ 9:24-25 ವಚನದಲ್ಲಿ ನೋಡ್ತೇವೆ ಎಷ್ಟು ಭಯಂಕರವಾದ ವಿರೋಧ ಬಂತು ಎಂಬುದಾಗಿ ನೋಡುವಾಗ ಒಂದು ಪುಟ್ಟಿಯಲ್ಲಿ ಅಂದ್ರೆ ಎಡಿಗೆಯಲ್ಲಿ ಹಾಕಿ ಮೇಲಂತಸ್ತಿನಿಂದ ಕೆಳಗೆ ಇಳಿಸಿ ಅವನನ್ನ ತಪ್ಪಿಸುವ ಹಾಗೆ ನೋಡಿಕೊಂಡರು ಎಂಬುದಾಗಿ ನೋಡುವಂತಾಗಿದೆ. ಒಂದೆರಡು ಮೂರು ವಾಕ್ಯಗಳನ್ನ ಅವನ ಸೇವಾ ಜೀವಿತದ ವಾಕ್ಯಗಳನ್ನ ನೋಡೋಣ. ಅಪೊಸ್ತಲರ ಕೃತ್ಯಗಳ ಪುಸ್ತಕದಿಂದ 21 ಅಪೊಸ್ತಲರ ಕೃತ್ಯ 21 30. ಆಗ ಪಟ್ಟಣವೆಲ್ಲ ಕಲಕಿ ಹೋಯಿತು, ಜನರು ಎಲ್ಲಾ ಕಡೆಯಿಂದ ಓಡಿ ಬಂದು ಕೂಡಿದರು, ಮತ್ತು ಪೌಲನನ್ನು ಹಿಡಿದು ದೇವಾಲಯದ ಹೊರಗೆ ಎಳೆದುಕೊಂಡು ಬಂದರು ಎಂಬುದಾಗಿ. ಹಿ ವಾಸ್ ಮ್ಯಾನ್ ಹ್ಯಾಂಡಲ್ಡ್. ನೋಡ್ರಿ, ಫಿಸಿಕಲ್ ಎಕ್ಸಾಸ್ಟನ್ ಎಂಬುದಾಗಿ ಹೇಳುವಾಗ ಅವನನ್ನ ಮನುಷ್ಯನನ್ನ ಹಿಡಿದುಕೊಂಡು ಅಲ್ಲಾಡಿಸ್ತಾರೆ, ಅವನ್ನ ಎಳೆದಾಡ್ತಾರೆ, ಕಿತ್ತಾಡುವಂತವರಾಗಿರ್ತಾರೆ. ಅನಂತರ ನಾವು 32 ವರ್ಷದಲ್ಲಿ ನೋಡ್ತೇವೆ, ನೋಡ್ರಿ,
ಅವನು ತಕ್ಷಣ ಅದೇ ಅಧ್ಯಾಯ ಅವನು ತಕ್ಷಣವೇ ಸಿಪಾಯಿಗಳನ್ನು ಶತಾಧಿಪತಿಗಳನ್ನು ತೆಗೆದುಕೊಂಡು ಅವರ ಮೇಲೆ ಓಡಿ ಬಂದನು. ಅವರು ಸಹಸ್ರಾಧಿಪತಿಯನ್ನು ಸಿಪಾಯಿಗಳನ್ನು ನೋಡಿ ಪೌಲನನ್ನ ಒಡೆಯುವುದನ್ನ ಬಿಟ್ಟರು ಎಂಬುದಾಗಿ ನೋಡ್ರಿ. ಹಿ ವಾಸ್ ಮ್ಯಾನ್ ಹ್ಯಾಂಡಲ್ಡ್ ಅಗೇನ್. ಪೌಲನನ್ನ ಒಡೆಯುವಂತವರಾಗಿರ್ತಾರೆ. ಒಡತಗಳು ಅಂದ್ರೆ ಏನದು? ಒಡತ ಎಲ್ಲರೂ ಗುಂಪು ಕೂಡಿ ಆತನ ಮೇಲೆ ಬಿದ್ದು ಒಡೆಯುವುದು ಎಂಬುದಾಗಿ ಹೇಳುವಾಗ ಎಷ್ಟು ಭಯಂಕರವಾದಂತ ಒಂದು ಸ್ಥಿತಿಗೆ ಪೌಲನು ದಾಟಿ ಹೋಗಿದ್ದಾನೆ ಎಂಬುದಾಗಿ ನಾವು ಇದರಿಂದ ನೋಡ್ಲಿಕ್ಕೆ ಸಾಧ್ಯತೆ ಉಂಟು. ಪ್ರಿಯರ, 14ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವನ್ನು ನೋಡೋಣ. ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 19ನೇ ವರ್ಷದಲ್ಲಿ ನಾವು ಹೀಗೆ ಹೋಗ್ತೇವೆ. ಅಪೊಸ್ತಲರ ಕೃತ್ಯ, ತರುವಾಯ ಅಂತಿಯೋಕ್ಯದಿಂದಲೂ ಇಕೋನ್ಯದಿಂದಲೂ ಯಹೂದ್ಯರು ಬಂದು ಜನರನ್ನು ಪ್ರೇರೇಪಿಸಿ ಪೌಲನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದು ಅವನು ಸತ್ತನೆಂದು ಭಾವಿಸಿ ಊರ ಹೊರಕ್ಕೆ ಎಳೆದು ಬಿಟ್ಟರು. ನೋಡ್ರಿ, ಕಲ್ಲೆಸೆಯಲ್ಪಟ್ಟನು. ಸ್ಟೆಫನನ ಮೇಲೆ ಕಲ್ಲೆಸೆದಂತ ಪೌಲ ಸ್ಟೆಫನನ ಅನುಭವವನ್ನ ಆತನು ಪಡ್ಕೊಳ್ತಾ ಇದ್ದಾನೆ. ಯಾರೋ ಒಬ್ರು ಪೌಲನಿಗೆ ಕೇಳಿದ್ರಂತೆ, ಇದು ಬರೀ ದುಷ್ಟಾಂತ ಅಷ್ಟೇನೆ, ನೀನು ಪರಲೋಕಕ್ಕೆ ಹೋದ್ರೆ ಏನ್ ಮಾಡ್ತೀಯ ಅಂತ, ಮೊದಲು ಏನ್ ಮಾಡ್ತೀಯ, ಮೊದಲು ಯಾರನ್ನ ಸಂಧಿಸ್ತೀಯ ಅಂತ. ಪೌಲ ಹೇಳಿದಂತೆ, ಪರಲೋಕಕ್ಕೆ ಹೋದ್ರೆ ನಾನು ಮೊದಲು ಸ್ಟೆಫನನ್ನ ಕಂಡು ಅವನ ಕ್ಷಮಾಪಣೆಯನ್ನ ಕೇಳ್ತೇನೆ ಅಂತ. ಇದು ಬರೀ ಮಾತಷ್ಟೇ, ಸತ್ಯವೇದ ವಾಕ್ಯಗಳಲ್ಲಿ ಇರುವಂತದ್ದಲ್ಲ. ಹೇಗೂ ಆತನ ಸೇವೆಯ ವೈಖರಿ, ಆತನ ಸಾಕ್ಷಿಯ ಜೀವಿತ, ಇವುಗಳನ್ನೆಲ್ಲ ನೋಡುವಾಗ ಕೆಲವರು ಆ ರೀತಿ ಅವನ ಪರವಾಗಿ ಮಾತಾಡುವಂತ ಅಂತ ಮಾತುಗಳು. ಪ್ರಿಯರೇ, ನಿಜ ಅದು ಎಷ್ಟು ಸತ್ಯವಾದಂತ ಸಂಗತಿ ಎಂಬುದಾಗಿ ನಾವು ತಿಳ್ಕೊಳ್ಳುವಂತವರು ಆಗಿದ್ದೇವೆ. ಪ್ರಿಯರೇ, ನೋಡ್ರಿ, ಅವನ ಒಂದು ಪಟ್ಟಂತ ಕಷ್ಟ ಆತನು ನಮ್ಗೆ ಚಿರಪರಿತವಾದಂತ ವಾಕ್ಯ ಭಾಗ, ಅದರಿಂದ ಒಂದ್ ಎರಡು ಮೂರು ವಾಕ್ಯಗಳನ್ನ ನಾವು ನೋಡೋಣ. ನಾವು ನೋಡ್ತೇವೆ ಎರಡನೇ ಕೊರಿಂಥ 11ನೇ ಅಧ್ಯಾಯ. ಎರಡನೇ ಕೊರಿಂಥ 11ನೇ ಅಧ್ಯಾಯದಲ್ಲಿ ಪೌಲನು ಆತನು ಪಟ್ಟಂತ ಕೆಲವು ಸಂಗತಿಗಳನ್ನ ಆತನು ಬರೆಯುತ್ತಾ ಬರುವಂತವನಾಗಿದ್ದಾನೆ. ಒಂದೆರಡು ಮೂರು ವಾಕ್ಯಗಳನ್ನ ನಾನು ನಿಮಗೆ ಓದ್ಲಿಕ್ಕೆ ಇಷ್ಟಪಡುವಂತವನಾಗಿದ್ದೇನೆ. ಎರಡನೇ ಕೊರಿಂಥ 11ನೇ ಅಧ್ಯಾಯ ನೋಡಿ, ಅಲ್ಲಿ 23ನೇ ವರ್ಷದ ನೋಡೋಣ. ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವನಾಗಿದ್ದಾನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು. ಹೆಚ್ಚಾಗಿ ಸೆರೆಮನೆಗಳೊಳಗೆ ಬಿದ್ದೆನು. ಮಿತಿಮೀರಿ ಪೆಟ್ಟುಗಳನ್ನ ತಿಂದೆನು. ಅನೇಕ ಸಾರಿ ಮರಣದ ಬಾಯಿಯೊಳಗೆ ಸಿಕ್ಕಿಕೊಂಡೆನು. ನೋಡ್ರಿ, 5 ಸಾರಿ ಯಹೋದ್ಯರಿಂದ ನನಗೆ 1 ಕಡಿಮೆ 40 ಹೇಟುಗಳು ಬಿದ್ದವು ಎಂಬುದಾಗಿ ನೋಡುವಂತನಾಗಿದ್ದೇವೆ. 1 ಕಡಿಮೆ 40 ಹೇಟುಗಳು ಅಂದ್ರೆ 39 ಚಡಿ ಹೇಟುಗಳು. ಯಾಕೆ ಅದು 1 ಕಡಿಮೆ ಎಂಬುದಾಗಿ ಹೇಳುವಾಗ ಅಲ್ಲೊಂದು ಪ್ರತೀತಿ ಉಂಟು, ನಾನು ನಿಮಗೆ ಅದನ್ನು ಹೇಳ್ತೇನೆ ಏನು ಎಂಬುದಾಗಿ ಹೇಳುವಾಗ, ರೋಮನ್ ಸರ್ಕಾರದ ಅಡಿಯಲ್ಲಿ ಅವನಿಗೆ ಚಡಿ ಹೇಟುಗಳು ಹಾಕಲು ಪಡುವಾಗ 40 ಚಡಿ ಹೇಟುಗಳನ್ನ ಕೊಡುವಂತದ್ದು ಅವರ ಕ್ರಮ. ಆದ್ರೆ ಅವರು 1 ಚಡಿ ಹೇಟು ಯಾವತ್ತು ಕಡಿಮೆ ಹೊಡಿತಾರಂತೆ, ಎಣಿಸ್ತಾರಂತೆ. ಯಾಕೆ ಎಂಬುದಾಗಿ ಹೇಳುವಾಗ, ಒಂದು ವೇಳೆ ಆ ಅಂಕೆ ಎಣಿಸುವಂತದ್ದು ತಪ್ಪಿ 41ನೇ ಏಟಿಗೆ ಹೋದರೆ ಆ ಚಡಿ ಏಟು ಕೊಡುವವರಿಗೆ ಶಿಕ್ಷೆ ಆಗುತ್ತದೆ. ಸೊ ಅದನ್ನ ಅವರು ಕಾಪಾಡಿಕೊಳ್ಳಿಕ್ಕೆ, ಅದನ್ನ ತಪ್ಪಿಸಿಕೊಳ್ಳಿಕ್ಕೆ ಅವರು ಯಾವತ್ತು 40ಕ್ಕಿಂತ 1 ಏಟು ಕಡಿಮೆ ಹೊಡಿತಾರೆ ಎಂಬುದಾಗಿ ಒಂದು ಪ್ರತೀತಿ ಇದೆ ಎಂಬುದಾಗಿ ನಾನೆಲ್ಲ ಓದಿದಂತ ಒಂದು ಜ್ಞಾಪಕ. ಹೇಗೂ ಇರಲಿ, ನಾನು ಅದನ್ನ ಹೇಳಿದೆ ಅಷ್ಟೇ. ಅನಂತರ ನೋಡ್ರಿ, 25ನೇ ವರ್ಷದಿಂದ 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಒಡಿಸಿದರು. 1 ಸಾರಿ ಜನರು ನನ್ನ ಕೊಲ್ಲುವುದಕ್ಕೆ ಕಲ್ಲೆಸಿದರು. 3 ಸಾರಿ ನಾನಿದ್ದ ಅಡುಗು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನ ಮಾಡಿದನು. ನದಿಯ ಅಪಾಯಗಳನ್ನ, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಹೀಗೆ ಮುಂದೆ ನಾವು ಓದುವಂತವರಾಗಿದ್ದೇವೆ. ನೋಡ್ರಿ, ಆತನು ಕಾಡಲ್ಲಿ ನಡೆದೋದ, ನದಿಗಳ ಮಧ್ಯದಲ್ಲಿ ನಡೆದೋದ, ಸಮುದ್ರದ ತೀರದಲ್ಲಿ ನಡೆದೋದ, ಸಮುದ್ರದ ಮೇಲೆ ಪ್ರಯಾಣ ಮಾಡಿದ, ನಗರಗಳಲ್ಲಿ ನಡ್ಕೊಂಡು ಹೋದ, ನಾನಾ ಕಡೆಗಳಲ್ಲಿ ಆತನು ಹಿ ವಾಸ್ ಎಕ್ಸಾಸ್ಟೆಡ್ ಫಿಸಿಕಲಿ. ಆ ರೀತಿಯಲ್ಲಿ ಆತನು ಶಾರೀರಿಕವಾಗಿ ಕುಗ್ಗಿ ಹೋದ್ರೂ ಕೂಡ ಪೌಲನ ಸೇವೆ ಎಂದಿಗೂ ಕೂಡ ಕುಂದಲಿಲ್ಲ. ನಾವು ಮುಂದೆ ಓದ್ತೇವೆ ಆ ಕ್ರೈಸಿಸ್ ಎಂಬುದಾಗಿ ಬರುವಾಗ. ನೆಕ್ಸ್ಟ್ ಪಾಯಿಂಟ್ ಕ್ರೈಸಿಸ್, ಮೊದಲು ಚೈನ್, ಕ್ರಿಟಿಕ್ಸ್ ಅಂಡ್ ಕ್ರೈಸಿಸ್. ಕ್ರೈಸಿಸ್ ಬರುವಾಗ ಪೌಲನ ಕೆಲವು ನಿರ್ಧಾರಗಳನ್ನ ನಾವು ನೋಡ್ತೇವೆ ಅಲ್ಲಿ. ಆ ಸೇವೆಯ ನಿರ್ಧಾರಗಳು, ಯಾವ ಯಾವ ನಿರ್ಧಾರಗಳನ್ನ ಪೌಲನು ತೆಗೆದುಕೊಳ್ತಾನೆ ಎಂಬುದಾಗಿ, ವಿಶೇಷವಾದ ನಿರ್ಧಾರಗಳು. ಈಗ ಅವನ ವಯಸ್ಸು
ಸಾಧಾರಣ ಅವನ ಸೇವೆಗೆ ಬಂದ ಮೇಲೆ 25-26 ವರ್ಷ ದಾಟಿ ಹೋಗಿದೆ. ಅಂದ್ರೆ ಅವನ ವಯಸ್ಸು ಒಂದು ವೇಳೆ 50-55-60 ವರ್ಷ ಮುಟ್ಟುವಂತ ಸಮಯಕ್ಕೆ ಬಂದಿರ್ಲಿಕ್ಕೆ ಸಾಧ್ಯತೆ ಉಂಟು. ನಾವು ಫಿಲೋಮನೆ ಪತ್ರಿಕೆಯಲ್ಲಿ ಬರೆಯುವಾಗ ನಾವು ನೋಡುತ್ತೇವೆ, ಪೌಲನು ಬರೆಯುವಾಗ ಬರೀತಾನೆ ಈ ಮುದುಕನಾದ ಪೌಲನು ಹೇಳುವಂತ ಮಾತು ಎಂಬುದಾಗಿ. ನೋಡ್ರಿ, ಆ ಮುದುಕನಾದ ಪೌಲನ್ ಎಂಬುದಾಗಿ ಹೇಳುವಾಗ ಆತನ ಕಣ್ಣುಗಳು ಮೊಬ್ಬಾಗಿತ್ತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಆ ವಯಸ್ಸು ದಾಟುತ್ತಾ ಹೋಗುವಾಗ ಆತನ ಕಣ್ಣುಗಳು ಮೊಬ್ಬಾಯಿತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆತನಿಗೆ ಒದಕೆಯ ಅವಶ್ಯಕತೆ ಇತ್ತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಯಾಕಂದ್ರೆ ಒಂದು ವೇಳೆ ಆ ಸ್ಥಳದ ತಂಡಿಗಳನ್ನ ಅವನಿಗೆ ತಡಕೊಳ್ಳಿಕ್ಕೆ ಸಾಧ್ಯವಾಗದಂತಹ ಸ್ಥಿತಿಗಳು. ಅಂತ ಸಮಯದಲ್ಲೂ ಕೂಡ ಆತನು ತಿಮೋಥೆಯನಿಗೆ ಹೇಳುವುದೇನೆಂದ್ರೆ, ನೀನು ಬರುವಾಗ ನನ್ನ ಲೇಖನಿಯನ್ನ ಆನಂತರ ನನ್ನ ಕಾಗದಗಳನ್ನ ತೆಗೆದುಕೊಂಡು ಬಾ ಎಂಬುದಾಗಿ ಹೇಳುವಂತ ಪೌಲನ ಒಂದು ಜೀವಿತ. ಪೌಲನ ಆಸ್ತಿ ಏನು ಎಂಬುದಾಗಿ ನೋಡುವಾಗ ಮೇಲೊದಿಕೆ ಹಾಕಿಕೊಳ್ಳುವಂತ ಒಂದು ಒದಿಕೆ, ಬರೆಯುವಂತ ಒಂದು ಲೇಖನಿಗಳು, ಆತನಿಗೆ ಇರುವಂತ ಒಂದು ಹಾಳೆಗಳು, ಇಷ್ಟೇ ಅವನ ಜೀವಿತದ ಆಸ್ತಿ ಪ್ರಿಯರೇ. ಆದ್ರೆ ಇವತ್ತಿನ ದಿವಸ ಅನೇಕ ದೇವರ ಸೇವಕರುಗಳು ಅನ್ನಿಸಿಕೊಳ್ಳುವಂತ ನಾವುಗಳು ಕೂಡ ಅನೇಕ ತರವಾದಂತಹ ತಪ್ಪುಗಳನ್ನ ಈ ಲೋಕದ ಜೀವಿತದ ವಿಷಯಗಳಲ್ಲಿ ನಾವು ಮಾಡುವಂತವರಾಗಿರುತ್ತೇವೆ. ಈಗಿನ ವಿದ್ಯಮಾನಕ್ಕೆ ತಕ್ಕ ಹಾಗೆ, ಈಗಿನ ಬೆಳವಣಿಗೆಗೆ ತಕ್ಕ ಹಾಗೆ ಕೆಲವು ಸಂಗತಿಗಳು ನಮಗೆ ಇರುವಂತದ್ದು ಅವಶ್ಯಕ. ಆದ್ರೆ ಅದನ್ನು ಕೂಡ ಮಿತಿ ಮೀರಿದಂತ ಸಂಗತಿಗಳನ್ನ ಉಳ್ಳಂತವರಾಗಿ ನಾವು ಸೇವೆಯಲ್ಲಿ ತೊಡಗಿಸಿಕೊಂಡಂತವರಾಗಿ, ಯಾವ ಹಿಂಸೆಗೆ ಒಳಪಡದೆ, ಯಾವ ನೋವಿಗೆ ಒಳಪಡದೆ, ಯಾವ ಶಾರೀರಿಕ ಕುಗ್ಗಿಸುವಿಕೆ ಇಲ್ಲದಂತೆ ಇರುವಂತ ಜೀವಿತಗಳನ್ನ ನಾವು ಮಾಡುವಂತವರಾಗಿದ್ದೇವೆ. ನಾನು ಸಣ್ಣ ಮಕ್ಕಳಾಗಿದ್ದಾಗ ಜಾರ್ಜ್ ಅಂಕಲ್ ನಮ್ಗೆ ಹೇಳುವಂತವ್ರು, ಅನೇಕ ಸಲ ಅವ್ರು ಹೇಳ್ತಾ ಇದ್ರು, ಮಕ್ಕಳೇ ನಾನು ಸೈಕಲ್ ತಗೊಂಡು ಸೇವೆಗೆ ಹೋಗ್ತಾ ಇದ್ದೆ, ಅಷ್ಟು ದೂರ ಇಷ್ಟು ದೂರ, ಆ ಗುಡ್ಡಗಳು ಈ ಗುಡ್ಡಗಳು. ಒಂದು ವೇಳೆ ದೂರದಲ್ಲಿ ನೋಡುವಾಗ ಒಂದು ಹುಲಿ ಅದು ಅಡ್ಡ ದಾಟಿ ಹೋಗ್ತಾ ಇತ್ತು ಕಡೂರು ರೋಡ್ ಅಲ್ಲಿ ಎಂಬುದಾಗ ಅವರ ಒಂದು ಕಥೆಯನ್ನ ನಮ್ಗೆ ಯಾವಾಗ ಹೇಳೋದು. ನೋಡ್ರಿ, ಎಷ್ಟು ಪ್ರಯಾಸ ಪಟ್ಟಂತ ಸೇವಕರುಗಳು ಆ ಕಾಲದಲ್ಲಿ ಪೌಲನು ಅನಂತರ ಬಂದಂತವ್ರು. ನಾವು ಈಗ ಪ್ರಯಾಸ ಪಡ್ತಾ ಇಲ್ಲ ಅಂದಾಗಲ್ಲ, ಆದ್ರೂ ಕೂಡ ನಮ್ಮ ಜೀವಿತದ ಅನುಕೂಲತೆಗಳನ್ನು ನೋಡುವಾಗ, ನಮ್ಮ ಶರೀರದ ಕುಗ್ಗಿಸುವಿಕೆಯನ್ನು ನೋಡುವಾಗ ನಾವು ಯಾರು ಕುಗ್ಗಿದಂತವ್ರು ಆಗಿಲ್ಲ ಇನ್ನು. ಇನ್ನೂ ಕುಗ್ಗಿಸಲ್ಪಡುವಂತವರು ನಾವು ಆಗಿರಬೇಕು. ನೋಡ್ರಿ, ಆ ರೀತಿಯಲ್ಲಿ ಇದ್ದಂತ ಈ ಪೌಲನ ಜೀವಿತ ಎಂಬುದಾಗಿ ನಾವು ನೋಡುವಂತವ್ರು ನಾವು ಆಗಿದ್ದೇವೆ ಪ್ರಿಯರೇ. ಆ ರೀತಿ ಹಿ ವಾಸ್ ಫಿಸಿಕಲಿ ಎಕ್ಸಾಸ್ಟೆಡ್. ಎರಡನೇದಾಗಿ ನೋಡುವಾಗ ಹಿ ವಾಸ್ ಮೆಂಟಲಿ ಎಕ್ಸಾಸ್ಟೆಡ್, ಅಂದ್ರೆ ಮಾನಸಿಕವಾಗಿಯೂ ಕೂಡ ಆತನು ಕುಗ್ಗಿಸಲ್ಪಟ್ಟ ಎಂಬುದಾಗಿ. ಮಾನಸಿಕವಾಗಿ ಕುಗ್ಗಿಸಲ್ಪಡುವಂತ ವಿಷಯ ಯಾವುದು ಎಂಬುದಾಗಿ ಹೇಳುವಾಗ, ಅವನ ಕುರಿತು ಇರುವಂತ ಕೆಲವು ಸಂಗತಿಗಳು, ಅಪಪ್ರಚಾರಗಳು ನಾವಿಲ್ಲಿ ಮತ್ತೆ ಮೊದಲನೇ ಕೊರಿಂಥ 11 ನಾವಿಲ್ಲಿ ಓದುವಂತವರಾಗಿದ್ದೇವೆ. ಮೊದಲನೇ ಕೊರಿಂಥ 11 26 ವರ್ಷದಿಂದ ನಾವು ನೋಡ್ತೇವೆ. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನ ಮಾಡಿದನು, ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು. ನೋಡ್ರಿ, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು ಪಟ್ಟಣದಲ್ಲಿ, ಆನಂತರ ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು. ನೋಡ್ರಿ, ಸ್ವಂತ ಜನರಿಂದ ಅಪಾಯ ಮತ್ತು ಅನ್ಯ ಜನರಿಂದ ಅಪಾಯಗಳು ನನಗೆ ಉಂಟಾದವು ಎಂಬುದಾಗಿ ನಾವು ಇಲ್ಲಿ ಗ್ರಹಿಸಲಿಕ್ಕೆ ಸಾಧ್ಯತೆಗಳು ಉಂಟು. ನೋಡ್ರಿ, ಆ ರೀತಿಯಾಗಿ ಸ್ವಂತದವರು ಅವನಿಗೆ ಅಪಾಯವನ್ನ ಹೊಡ್ಡುವಾಗ, ಹಿಂಸೆಯನ್ನ ಕೊಡುವಾಗ ಮಾನಸಿಕವಾಗಿ ಒಂದು ವೇಳೆ ಪೌಲನು ಕುಗ್ಗಿ ಹೋಗ್ತಾನೆ. ಆ ಮಾನಸಿಕವಾಗಿ ಕುಗ್ಗಿ ಹೋಗುವಾಗ ಆತನು ಬರೆಯುವಂತ ಒಂದು ಮಾತು ಫಿಲಿಪ್ಪಿ ಪತ್ರಿಕೆ 4 ಎಂಬುದಾಗಿ. ಅಂದ್ರೆ ಪೌಲನು ಬೇಟೆಯಾಡುತ್ತಿದ್ದ, ಆದ್ರೆ ಯೇಸು ಕ್ರಿಸ್ತನು ಅವನನ್ನ ಒಂದು ಸಲ ಬೇಟೆಯಾಡಿದ ಎಂಬುದಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಪೌಲನು ಬೇಟೆಯಾಡುತ್ತಿದ್ದ, ಆದ್ರೆ ಯೇಸು ಕ್ರಿಸ್ತನು ಒಂದು ಸಲ ಆತನು ಬೇಟೆಯಾಡಿದ ಎಂಬುದಾಗಿ ನಾವು ನೋಡುವಂತವ್ರು ಆಗಿದ್ದೇವೆ. ನೋಡ್ರಿ, ಇಲ್ಲಿ ಆ ಕ್ರಿಟಿಕ್ಸ್ಗೆ ಬರುವಾಗ ನಾವು ಮತ್ತೆ ಫಿಲಿಪ್ಪಿ 1 ಬರುವಂತರಾಗಿರೋಣ. ಫಿಲಿಪ್ಪಿ ಪತ್ರಿಕೆ 1
ನಾವಲ್ಲಿ 15ನೇ ವರ್ಷದಿಂದ ನಾವು ನೋಡುವಂತಾಗಿದ್ದೇವೆ. ಕೆಲವರು ಹೊಟ್ಟೆ ಕಿಚ್ಚುಪಟ್ಟು ಭೇದ ಹುಟ್ಟಿಸಬೇಕೆಂಬ ಭಾವನೆಯಿಂದ ಬೇರೆ ಕೆಲವರು ಒಳ್ಳೆ ಭಾವದಿಂದ ಕ್ರಿಸ್ತನನ್ನ ಪ್ರಚುರಪಡಿಸುತ್ತಾರೆ ಎಂಬುದಾಗಿ. ಇಲ್ಲಿ ಆತನು ಪೌಲನು ವಿಶೇಷವಾಗಿ ಕೆಲವರು ಹೊಟ್ಟೆ ಕಿಚ್ಚುಪಟ್ಟು ಭೇದ ಹುಟ್ಟಿಸಬೇಕೆಂಬ ಭಾವನೆಯಿಂದ ಎಂಬುದಾಗಿ ಹೇಳುವಾಗ ಅದನ್ನ ಆತನು ಮುಖ್ಯವಾಗಿ ಯಹೂದ್ಯರನ್ನೇ ತನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಹೇಳುವಂತ ಸಂಗತಿಗಳು. ಯಾಕಂದ್ರೆ ಯಾವ ಪೌಲನು ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು ಎಂಬುದಾಗಿ ಹೇಳುವಾಗ ಅಂದರು, ಮರುದಿನ ಪೌಲನು ನಮ್ಮನ್ನು ಕರೆದುಕೊಂಡು ಯಾಕೋಬನ ಬಳಿಗೆ ಹೋದನು. ಸಭೆ ಹಿರಿಯರೆಲ್ಲರೂ ಸಹ ಬಂದರು. ಪೌಲನು ಅವರನ್ನು ವಂದಿಸಿ ತನ್ನ ಸೇವೆಯ ಮೂಲಕವಾಗಿ ದೇವರು ಅನ್ಯ ಜನರಲ್ಲಿ ಮಾಡಿದ್ದ ಕಾರ್ಯಗಳನ್ನು ಒಂದೊಂದಾಗಿ ವಿವರಿಸಿದನು. ಅವರು ಇದನ್ನು ಕೇಳಿ ದೇವರನ್ನ ಕೊಂಡಾಡಿದರು. ಆಗ ಅವರು ಅವನಿಗೆ ಹೇಳಿದ್ದು, ಸಹೋದರನೇ, ಯಹೂದ್ಯರಲ್ಲಿ ಯೇಸುವನ್ನು ನಂಬಿರುವವರು ಎಷ್ಟೋ ಸಾವಿರ ಮಂದಿ ಇದ್ದಾರೆಂಬುದನ್ನು ನೋಡುತ್ತೀಯಲ್ಲ. ಅವರೆಲ್ಲರೂ ಧರ್ಮಶಾಸ್ತ್ರದಲ್ಲಿ ಅಭಿಮಾನಿಗಳಾಗಿದ್ದಾರೆ. ನೀನು ಅನ್ಯ ಜನರಲ್ಲಿ ವಾಸವಾಗಿರುವ ಯಹೂದ್ಯರೆಲ್ಲರಿಗೆ, ನಿಮ್ಮ ಮಕ್ಕಳಿಗೆ ಸುನ್ನತಿ ಮಾಡಿಸಬೇಡಿರಿ, ನಿಮ್ಮ ಆಚಾರಗಳನ್ನು ಅನುಸರಿಸಿ ನಡೆಯಬೇಡಿರಿ ಎಂದು ಹೇಳಿ ಮೋಶೆಯ ಧರ್ಮವನ್ನ ತ್ಯಾಗ ಮಾಡಬೇಕೆಂಬುದಾಗಿ ಬೋಧಿಸುತ್ತಿ ಎಂದು ನಿನ್ನ ವಿಷಯದಲ್ಲಿ ಬಹಳವಾಗಿ ಕೇಳಿದ್ದಾರೆ. ಆದ್ರಿಂದ ಅವರು ನಿನಗೆ ವಿರೋಧಿಸಬಹುದು. ಆದ್ರೆ ನಾವು ಕೆಳಗೆ ಓದ್ತೇವೆ, ಆದ್ರಿಂದ ನೀನು ಅವರಿಗೆ ಸಮಾಧಾನ ಪಡಿಸು, ಅವರ ವ್ರತವನ್ನ ನೀನು ಮಾಡುವಂತವನಾಗಿರು, ಅವರಿಗೆ ಹಣವನ್ನ ಖರ್ಚು ಮಾಡುವಂತವನಾಗಿರು ಎಂಬುದಾಗಿ ಅವರು ಅವರಿಗೆ ಪೌಲನಿಗೆ ಬೋಧನೆ ಕೊಡುವಂತದನ್ನ ನೋಡ್ತೇವೆ. ನೋಡ್ರಿ, ಆ ಯಹೂದ್ಯರು ಪೌಲನನ್ನ ಕೆಲವರು ವಿಶ್ವಾಸಿಗಳಾಗಿದ್ದರೂ ಕೂಡ ವಿರೋಧಿಸ್ತಾ ಇದ್ರು. ಯಾಕಂದ್ರೆ ಅನೇಕ ಯಹೂದ್ಯರಲ್ಲಿ ಇದ್ದಂತ ಒಂದು ಸಂಗತಿ ಏನಂದ್ರೆ, ಯೇಸು ಸ್ವಾಮಿಯನ್ನ ಕಂಡುಕೊಂಡರೂ ಕೂಡ ಅವರು ಧರ್ಮಶಾಸ್ತ್ರದ ಕೆಲವು ನಿಯಮಗಳನ್ನ ಬಿಡಲಿಲ್ಲ. ಕೊಲಸ ಸಭೆಯಲ್ಲಿದ್ದಂತ ಒಂದು ತೊಂದರೆ, ಒಂದು ವಿರೋಧ ಅದೇ ಆಗಿತ್ತು. ನಾವು ನೋಡುತ್ತಾ ಬಂದೆವು. ಅವರು ಹೇಳ್ತಾ ಬಂದದ್ದೇನೆಂದ್ರೆ, ನೀವು ವಿಶ್ವಾಸಿಗಳಾಗಿದ್ದರೂ ಯಹೂದ್ಯರೇ, ನೀವು ಸುನ್ನತಿಯನ್ನ ಮಾಡಿಸಿಕೊಳ್ಳ್ರಿ, ಸುನ್ನತಿ ಮಾಡಿಸಿಕೊಂಡರೆ ಮಾತ್ರ ನಿಮಗೆ ರಕ್ಷಣೆ ಆಗುತ್ತದೆ ಎನ್ನುವಂತ ಬೋಧನೆ ಕೊಲಸ ಸಭೆಯಲ್ಲಿ ಇದ್ದದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಆ ಬೋಧನೆಯನ್ನ ತಪ್ಪಿಸಲಿಕ್ಕಾಗಿಯೇ ಪೌಲನು ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ, ಆತನ ದೈವಿಕತೆಯನ್ನ, ಆತನ ದೈವತ್ವವನ್ನ, ಆತನ ವ್ಯಕ್ತಿತ್ವವನ್ನ ಆತನು ವರ್ಣಿಸಿ ವಿವರಿಸುವಂತವನಾಗಿದ್ದಾನೆ. ನೋಡ್ರಿ, ಆ ಯಹೂದ್ಯರಲ್ಲದೆ ಈ ಇದೇ 21ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 27ನೇ ವರ್ಷದಿಂದ ನಾವು ಓದೋಣ. ಆ 7 ದಿವಸಗಳು ತುಂಬುತ್ತಿರುವಾಗ ಆಸ್ಯಾ ಸೀಮೆಯಿಂದ ಬಂದಿದ್ದ ಯಹೂದ್ಯರು, ನೋಡ್ರಿ ಇವರು ವಿಶ್ವಾಸಿಗಳಲ್ಲ, ಆದ್ರೆ ಆ ಬೇರೆ ಯಹೂದ್ಯರು ಅವನನ್ನು ದೇವಾಲಯದಲ್ಲಿ ಕಂಡು ಗುಂಪು ಕೂಡಿದ ಜನರೆಲ್ಲರನ್ನು ಕಲಕಿ ಅವನನ್ನು ಹಿಡಿದು, ಇಸ್ರಾಯೇಲ್ ಜನರೇ, ಸಹಾಯ ಮಾಡಿರಿ, ನಮ್ಮ ಜನರಿಗೂ ಧರ್ಮಶಾಸ್ತ್ರಕ್ಕೂ ಈ ಆಲಯಕ್ಕೂ ವಿರುದ್ಧವಾಗಿ ಎಲ್ಲೆಲ್ಲಿಯೂ ಎಲ್ಲರಿಗೂ ಬೋಧನೆ ಹೇಳುವ ಈ ಮನುಷ್ಯನು ಇವನೇ. ಇದಲ್ಲದೆ ಇವನು ಗ್ರೀಕರನ್ನು ದೇವಾಲಯದೊಳಗೆ ಕರೆದುಕೊಂಡು ಬಂದು ಈ ಪರಿಶುದ್ಧ ಸ್ಥಳವನ್ನ ಒಲೆ ಮಾಡಿದ್ದಾನೆ ಎಂದು ಕೂಗಿದರು. ಗ್ರೀಕರು ಅಂದರೆ ಅನ್ಯ ಜನಗಳನ್ನ ದೇವಾಲಯದೊಳಗೆ ಕರ್ಕೊಂಡು ಬಂದಿದ್ದಾನೆ ಎಂಬುದಾಗಿ ಹೇಳುವಾಗ, ಪೌಲನ ಸೇವೆಯ ನಿಮಿತ್ತ ಅನೇಕ ಯಹೂದ್ಯರು ನಂಬಿದ್ದರು, ಅನೇಕ ಅನ್ಯ ಜನಾಂಗಗಳು ಅವರು ನಂಬಿದ್ದರು. ಆದ್ರಿಂದ ನಾವು ದೇವರು ಪೌಲನಿಗೆ ಕೊಟ್ಟಂತ ಸೇವೆಯನ್ನ ಪೌಲನು ಎಫೆಸ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ವಿವರಿಸ್ತಾ ಬರ್ತಾನೆ. ಆತನು ಹೇಳ್ತಾನೆ, ದೇವರು ನನಗೆ 2 ಸೇವೆಯನ್ನ ಕೊಟ್ಟಿದ್ದಾನೆ. ಒಂದು ಏನಂದ್ರೆ, ಅಪ್ರಮೇಯವಾದಂತ ಆತನ ಸುವಾರ್ತೆಯನ್ನ ನನ್ನ ವಶಕ್ಕೆ ಕೊಟ್ಟಿದ್ದಾನೆ. ಎರಡನೇ ಸೇವೆ ಏನು ಎಂಬುದಾಗಿ ಹೇಳುವಾಗ, ಕರ್ತನಾದ ಯೇಸು ಕ್ರಿಸ್ತನ ದೇಹದಲ್ಲಿ ಸಭೆಯಾಗಿರುವಂತಹ ಆ ದೇಹದಲ್ಲಿ ಅನ್ಯ ಜನಾಂಗಗಳು ಯಹೂದ್ಯರು ಒಂದಾಗಿ ಇರುವಂತ ಸತ್ಯತೆಗಳನ್ನ ಅಲ್ಲಿ ತಿಳಿಸ್ತಾ ಬರುವಂತವನ ಆತನಾಗಿರುತ್ತಾನೆ. ನಾವು 2ನೇ ಅಧ್ಯಾಯ ಎಫೆಸ ಪತ್ರಿಕೆ 12ನೇ ವರ್ಷದಿಂದ 15ನೇ ವರ್ಷದಲ್ಲೂ ಕೂಡ ನಾವು ನೋಡ್ತೇವೆ, ಆತನು ಅನ್ಯ ಜನಾಂಗಗಳ ಪರ ಮಾತಾಡುವಂತವನಾಗಿ, ಅನ್ಯ ಜನಾಂಗಗಳು ಕ್ರಿಸ್ತನ ಮುಖಾಂತರ ಯಾವ ರೀತಿ ಅಬ್ರಾಹ್ಮನ ಹಕ್ಕಿನಲ್ಲಿ ಪಾಲಿಲ್ಲದೆ ಇರುವವರಾಗಿದ್ದರೂ ಕೂಡ ಆ ಇದ್ದಂತ ಅಡ್ಡಗೋಡೆಯನ್ನ ತೆಗೆದು ಈಗ ಒಂದೇ ಆಗಿದ್ದಾರೆ. ಅನ್ಯ ಜನಗಳು ಒಂದೇ, ಯಹೂದ್ಯರು ಒಂದೇ. ಆತನು ಪದೇ ಪದೇ ಹೇಳುತ್ತಾ ಬರುವುದೇನೆಂದ್ರೆ, ದೇವರ ರಕ್ಷಣೆ ಅನ್ನುವಂಥದ್ದು ಯಹೂದ್ಯರಿಗಾಗಲಿ ಗ್ರೀಕರಿಗಾಗಲಿ, ಗ್ರೀಕರು ಎಂಬುದಾಗಿ ಹೇಳುವಾಗ ಅನ್ಯ ಜನ,
ಅದು ಎಲ್ಲರಿಗೂ ದೊರಕುವಂತದ್ದೇ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದಿದ್ದಾರೆ. ಅದು ಗ್ರೀಕರಾಗಲಿ ಯಹೂದ್ಯರಾಗಲಿ, ಯಹೂದ್ಯರಿಗೆ ಧರ್ಮಶಾಸ್ತ್ರವನ್ನು ಅನುಸರಿಸುವಂತ ಯಹೂದ್ಯರಿಗೆ ನೀವು ಪಾಪಿಗಳು ಎಂಬುದಾಗಿ ಹೇಳುವುದಾದ್ರೆ ಅವರಿಗೆ ಬಹಳ ಕೋಪ ಬರ್ತದೆ. ಕರ್ತನಾದ ಯೇಸು ಕ್ರಿಸ್ತನು ಯಾವಾಗ ಪರಿಸಾಯರನ್ನ ಆ ಸುವಾರ್ತೆಗಳಲ್ಲಿ ನೋಡುವಾಗ ಬಲವಾಗಿ ಖಂಡಿಸ್ತಾನೋ, ವಿಶೇಷವಾಗಿ 23ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯದಲ್ಲಿ ಯಾವಾಗ ಯೇಸು ಸ್ವಾಮಿ ಈ ಪರಿಸಾಯರನ್ನ, ಯಹೂದ್ಯರನ್ನ, ಅವರ ಆಚಾರಗಳನ್ನ, ಅವರ ಧರ್ಮಶಾಸ್ತ್ರವನ್ನ, ಅವರ ವಿಚಾರಗಳನ್ನ, ಅವರ ತತ್ವಗಳನ್ನ ಬಲೀಯವಾಗಿ ಖಂಡಿಸಿ ಅವರನ್ನ ಪದೇ ಪದೇ ನೀವು ಕಪಟಿಗಳು 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 ಎಂದಾಗಿ ಹೇಳ್ತಾನೋ, ಅವಾಗ ಅವರು ಏನ್ ಮಾಡ್ತಾರೆ ಅಂದ್ರೆ ದೇ ಫೈನಲೈಸ್ ಟು ಕ್ರೂಸಿಫೈ ಕ್ರೈಸ್ಟ್ ಎಂಬುದಾಗಿ, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ಕೊಲ್ಲಬೇಕು ಎಂಬುದಾಗಿ ಅಂತಿಮವಾದಂತ ಒಂದು ತೀರ್ಮಾನವನ್ನ ಅವರು ಮಾಡಿಕೊಳ್ಳುವಂತವರಾಗಿದ್ದಾರೆ. ಅಲ್ಲಿಂದಲೇ ಕಡೆಯ ದಿನಗಳು ಕರ್ತನಿಗಾಗಿ ಪ್ರಾರಂಭವಾಗುವಂಥದ್ದು. 24ನೇ ಅಧ್ಯಾಯ ಅಂತ್ಯದ ದಿನಗಳನ್ನ ಹೇಳ್ತಾನೆ, 25ನೇ ಅಧ್ಯಾಯ 1000 ವರ್ಷ ಆಳ್ವಿಕೆಯನ್ನ ಹೇಳ್ತಾನೆ, 26ನೇ ಅಧ್ಯಾಯ ಗೆಸ್ಸೆಮನೆ ತೋಟಕ್ಕೆ ಹೋಗಿ ಪ್ರಾರ್ಥಿಸ್ತಾನೆ, ನೋಡ್ರಿ ಹಿಡಿಯಲ್ಪಡ್ತಾನೆ, ಶಿಲುಬೆಗೆ ಹಾಕಲ್ಪಡ್ತಾನೆ, ಪುನರುತ್ಥಾನವನ್ನು ಹೊಂದುವಂತವನಾಗಿದ್ದಾನೆ. ನೋಡ್ರಿ ಹೀಗೆ ಈ ಯಹೂದ್ಯರು ಅವರಿಗೆ ಇಷ್ಟವಾಗದಂತ ಸಂಗತಿ ಏನಂದ್ರೆ ಅನ್ಯ ಜನಾಂಗಗಳ ಮುಂದೆ ನಮ್ಮನ್ನ ನೀವು ಪಾಪಿ ಎಂಬುದಾಗಿ ಕರೆಯುತ್ತೀಯಲ್ಲ ಎಂಬುದಾಗಿರುವಂತ ಒಂದು ಸಂಗತಿ ಅದು ಅವರಿಗೆ ಯಾವತ್ತೂ ಇಷ್ಟವಾಗಲಿಲ್ಲ ಎಂಬುದಾಗಿ ನಾವು ನೋಡುವಂತವರು ನಾವಾಗಿದ್ದೇವೆ. ನಾವು ನೋಡ್ರಿ 2ನೇ ಕೊರಿಂಥ 10ನೇ ಅಧ್ಯಾಯ ನಾವಲ್ಲಿ 1-12 ವರ್ಷಗಳನ್ನ ಓದ್ಬೇಕು, ಅದು ಬೇಡ. ಆದ್ರೆ ನಾವು 1-2 ವರ್ಷಗಳನ್ನ ನಾವು ಓದೋಣ. 2ನೇ ಕೊರಿಂಥ 10ನೇ ಅಧ್ಯಾಯ ಪೌಲನು ನಮ್ಮೆದುರಿನಲ್ಲಿರುವನಾಗಿ ನಡ್ಕೊಳ್ಳುವನು, ದೂರದಲ್ಲಿರುವಾಗ ನಮ್ಮನ್ನ ಕುರಿತು ದಿಟ್ಟತನ ತೋರಿಸುವನು ಆಗಿದ್ದಾನೆ ಎಂದು ಹೇಳುವವರು ನಿಮ್ಮಲ್ಲಿದ್ದಾರಲ್ಲ. ಆ ಪೌಲನೆಂಬ ನಾನು ಕ್ರಿಸ್ತನ ಶಾಂತ ಮನಸ್ಸನ್ನು ಸಾತ್ವಿಕತ್ವವನ್ನ ನೆನಪಿಗೆ ತಂದುಕೊಂಡು ನಿಮಗೆ ಖಂಡಿತವಾಗಿ ಹೇಳುವುದೇನೆಂದ್ರೆ, ಯಾರು ನಮ್ಮನ್ನು ಲೋಕಾನುಸಾರಿಗಳಿಂದ ಎಣಿಸ್ತಾರೋ ಅವರಿಗೆ ದಿಟ್ಟವಾದ ಧೈರ್ಯವನ್ನ ತೋರಿಸಬೇಕೆಂದು ಯೋಚಿಸುತ್ತಾ ಇದ್ದೇನೆ. ನಾವು ನಿಮ್ಮಲ್ಲಿಗೆ ಬಂದಿರುವಾಗ ಅಂತ ದಿಟ್ಟತನವನ್ನ ತೋರಿಸುವುದಕ್ಕೆ ಅವಕಾಶ ಉಂಟಾಗಬಾರದೆಂದು ನಿಮ್ಮನ್ನ ಬೇಡಿಕೊಳ್ಳುತ್ತೇನೆ ಎಂಬುದಾಗಿ ನಾವು ನೋಡುವಂತನಾಗಿದ್ದೇವೆ. ಪೌಲನಲ್ಲಿ ಬಹಳ ಸಾತ್ವಿಕತೆ ಇತ್ತು, ಪೌಲನಲ್ಲಿ ಬಹಳ ಒಂದು ದೀನತೆ ಇತ್ತು. ಯಾಕಂದ್ರೆ ಪೌಲನು ಸುವಾರ್ತೆ ಸೇವೆಗೆ ಬರುವಾಗ ಯೇಸು ಸ್ವಾಮಿ ಅವನನ್ನು ಆರಿಸಿಕೊಂಡಾಗ ಕ್ರೂರ ಮೃಗವಾಗಿದ್ದಂತ ಆತನು, ತೋಳವಾಗಿದ್ದಂತ ಆತನು ಕುರಿಮರಿಯಾದನು ಎಂಬುದಾಗಿ ನಾವು ನೋಡುವಂತನಾಗಿದ್ದೇವೆ. ಕುರಿಮರಿಯಲ್ಲಿರತಕ್ಕಂತ ಎಲ್ಲಾ ಗುಣಲಕ್ಷಣಗಳು ಪೌಲನಲ್ಲಿ ಇದ್ದವು ಪ್ರಿಯರು. ವಿಶೇಷವಾಗಿ ಕುರಿಮರಿಯನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಹೋಲಿಸಲ್ಪಡ್ತದೆ. ಅದೇ ಪೌಲನು ಫಿಲಿಪ್ಪಿ 2:5 ಬರೆಯುವ ಹಾಗೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿ ಇರಲಿ ಎಂಬುದಾಗಿ ಹೇಳಿದ ಹಾಗೆ ಪೌಲನಲ್ಲಿದ್ದಂತ ಮನಸ್ಸು ಅದೇ ಮನಸ್ಸಾಯಿತು, ಅದೇ ಮನಸ್ಸಾಗಿತ್ತು. ದೇವರ ಸೇವಕರುಗಳು ಅನ್ನಿಸಿಕೊಳ್ಳುವಂತ ನಾವು, ಸುವಾರ್ಥಿಕರು ಅನ್ನಿಸಿಕೊಳ್ಳುವಂತ ನಾವು, ನಮ್ಮಲ್ಲಿ ಆ ತಗ್ಗಿಸುವಿಕೆಯ ಜೀವಿತ, ಆ ಮನಸ್ಸಿನ ಜೀವಿತ ಇರುವಂತದ್ದಾಗಿರಬೇಕು. 1ನೇ ಕೊರಿಂಥ 9ನೇ ಅಧ್ಯಾಯ ಕೆಲವು ವಚನಗಳನ್ನ ನಾವು ಓದೋಣ. 1ನೇ ಕೊರಿಂಥ 9ನೇ ಅಧ್ಯಾಯ ಪೌಲನ್ನ ಮನಸ್ಸನ್ನ ತಿಳ್ಕೊಳ್ಳಿಕ್ಕಾಗಿ 1ನೇ ಕೊರಿಂಥ 9ನೇ ಅಧ್ಯಾಯ ನಾನು ಕೆಲವು ಮಾತುಗಳನ್ನ ಅಲ್ಲಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. 19ನೇ ವಚನದಿಂದ ಓದೋಣ. ನೋಡ್ರಿ, ಅಲ್ಲಿ ಪೌಲನ್ ಹೇಳ್ತಾನೆ, ನಾನು ಎಲ್ಲಾ ವಿಷಯದಲ್ಲಿ ಸ್ವತಂತ್ರನಾಗಿದ್ದರೂ ಹೆಚ್ಚು ಜನರನ್ನ ಸಂಪಾದಿಸಿಕೊಳ್ಳಬೇಕೆಂದು ನನ್ನನ್ನು ಎಲ್ಲರಿಗೂ ಅಧೀನ ಮಾಡಿದನು ಎಂಬುದಾಗಿ. ಆತನಿಗೆ ಎಲ್ಲ ವಿಷಯದಲ್ಲಿ ಸ್ವತಂತ್ರ ಉಂಟು. ಆತನು ಅವರ ಮೇಲೆ ಗೆದ್ದಂತ ಆತ್ಮಗಳ ಮೇಲೆ ಒಂದು ವೇಳೆ ಅಧಿಕಾರ ನಡೆಸುವಂತ ಸ್ವಾತಂತ್ರ್ಯ ಉಂಟು, ಅವರನ್ನ ಗದರಿಸುವಂತ ಸ್ವಾತಂತ್ರ್ಯ ಉಂಟು, ಸುವಾರ್ತೆಯನ್ನ ಧೈರ್ಯವಾಗಿ ಹಕ್ಕಿನಿಂದ ಹೇಳುವಂತ ಸ್ವಾತಂತ್ರ್ಯ ಪೌಲನಿಗೆ ಉಂಟು ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಆದ್ರೆ ಪೌಲನ್ ಹೇಳ್ತಾನೆ, ಆದ್ರೆ ಕ್ರಿಸ್ತನ ನಿಮಿತ್ತ ನಿಮ್ಮನ್ನ ಕ್ರಿಸ್ತನಿಗಾಗಿ ಸಂಪಾದಿಸಿಕೊಳ್ಳಬೇಕೆಂದು ನನ್ನನ್ನು ಎಲ್ಲರಿಗೂ ಅಧೀನ ಮಾಡಿದ್ದೇನೆ. ಯಹೂದ್ಯರಿಗೂ ಅಧೀನ ಮಾಡಿದ್ದೇನೆ, ಅನ್ಯ ಜನಗಳಿಗೂ ಅಧೀನ ಮಾಡಿದ್ದೇನೆ. ಐ ಹ್ಯಾವ್ ಬಿಕಮ್ ದ ಸರ್ವೆಂಟ್ ಆಫ್ ಯುವರ್ಸ್ ಎಂಬುದಾಗಿ, ಫಾರ್ ಜೀಸಸ್ ಸೇಕ್. ನೋಡ್ರಿ, ನಮ್ಮ ಸೇವೆ ಅನೇಕ ಸಲ ಕೆಲವು ಸಲ ನಾವು ಅನುಭವಗಳಾಗಿದೆ. ನಾನು ಯಾರನ್ನು ಕ್ರಿಟಿಸೈಸ್ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ. ಸಭೆಯಲ್ಲಿ ಸಭಾ ಹಿರಿಯರಾದಂಥವರು, ಸಭಾ ಸೇವಕರುಗಳು ಆದಂಥವರು, ಸುವಾರ್ಥಿಕರು ಆದಂಥವರು, ಸಭೆಯನ್ನ ನಡೆಸುವಂಥವರು, ಅನೇಕ ಸಲ ಸಭೆಗಳಲ್ಲಿ
ನಾವು ಸೇವಕರಾಗಿದ್ದೇವೆ ಅನ್ನುವಂತ ಒಂದು ವಿಷಯವನ್ನ ಸತ್ಯತೆಯನ್ನ ಮರೆತು ಹೋಗುವಂತಾಗಿರ್ತಾರೆ. ನಾವು ಅದನ್ನ ಮರೆತು ಸಭಾ ಹಿರಿಯನು ಎಂಬುದಾಗಿ ಹೇಳುವಾಗ, ಸಭಾ ಸೇವಕನು ಎಂಬುದಾಗಿ ಹೇಳುವಾಗ, ನಾವು ಆಡಳಿತ ಮಾಡುವಂತವರು ಎಂಬುದಾಗಿ ಗ್ರಹಿಸಿಕೊಳ್ಳುವಂತಾಗಿರ್ತಾರೆ. ಎಲ್ಲಕ್ಕೂ ಮೊದಲು ನಾವು ತಿಳ್ಕೊಳ್ಳಬೇಕೇನೆಂದ್ರೆ ವಿ ಆರ್ ದ ಸರ್ವೆಂಟ್ಸ್ ಆಫ್ ಗಾಡ್. ನೀನು ಪರಲೋಕಕ್ಕೆ ಹೋದಾಗ ನಾನು ನೀನು ಸಭೆ ಹಿರಿಯನಾಗಿರುವಂತವರು, ಸುವಾರ್ಥಿಕರು, ಸೇವೆ ಮಾಡುವಂತವರು, ಪರಲೋಕಕ್ಕೆ ಹೋಗುವಾಗ ನನ್ನನ್ನ ಅಲ್ಲಿ ಗುರುತಿಸುವಾಗ ಯೇಸು ಸ್ವಾಮಿ ಇಂಥ ಸಭೆಯ ಹಿರಿಯನೇ ಎಂಬುದಾಗಿ ಆತನು ಗುರುತಿಸುವುದಿಲ್ಲ ಪ್ರಿಯರೇ. ಇಂಥ ಸ್ಥಳದ ಸುವಾರ್ಥಿಕನೇ ಎಂಬುದಾಗಿ ಆತನು ಗುರುತಿಸುವುದಿಲ್ಲ ಪ್ರಿಯರೇ. ಆತನು ನಮ್ಮನ್ನ ಗುರುತಿಸುವುದೇನೆಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಸಾಮ್ಯದಲ್ಲಿ ಹೇಳಿದ ಹಾಗೆ ಆತನು ನಮಗೆ ಬಿರುದನ್ನ ಕೊಡುವಾಗ ಒಂದು ಮಾತನ್ನ ಹೇಳ್ತಾನೆ. ಆ ಮಾತು ಏನು ಎಂಬುದಾಗಿ ಹೇಳುವಾಗ ಬಲೇ ನಂಬಿಗಸ್ತನಾದ ಹಾಳು ಎಂಬುದಾಗಿ ಹೇಳ್ತಾನೆ. ಓ ಗ್ರೇಟ್ ಫೇತ್ಫುಲ್ ಸರ್ವೆಂಟ್ ಎಂಬುದಾಗಿ ಆತನು ಹೇಳ್ತಾನೆ. ಎಲ್ಡರ್ ಎಂಬುದಾಗಿ ಆತನು ಹೇಳೋದಿಲ್ಲ. ನೋಡ್ರಿ ಎಂಥ ಒಂದು ವಿಶೇಷವಾದಂತಹ ದೇವರ ಮನಸ್ಸು ಪೌಲನಲ್ಲಿತ್ತು. ಪೌಲನ ಆತನ ಹೇಳುವಾಗ ಹೇಳ್ತಾನೆ ಏನಂದ್ರೆ, ನಾನು ಯೇಸು ಕ್ರಿಸ್ತನ ನಿಮಿತ್ತ ನಿಮ್ಮನ್ನ ಸಂಪಾದಿಸಿಕೊಳ್ಳೋದಕ್ಕೆ, ಹೆಚ್ಚು ಜನರನ್ನ ಸಂಪಾದಿಸಿಕೊಳ್ಳೋದಕ್ಕೆ ನನಗೆ ಸ್ವಾತಂತ್ರ್ಯ ಬಿದ್ದರೂ ಕೂಡ, ಆಲ್ ಫ್ರೀಡಮ್ ಐ ಹ್ಯಾವ್ ಇದ್ದರೂ ಕೂಡ ನಾನೇನ್ ಮಾಡ್ತಾ ಇದ್ದೇನೆ, ನಾನು ನಿಮ್ಮ ಅಧೀನನಾಗಿದ್ದೇನೆ, ಹಾಳಾಗಿದ್ದೇನೆ ಎಂಬುದಾಗಿ ಪೌಲನ್ನು ತನ್ನನ್ನ ತಗ್ಗಿಸಿಕೊಳ್ಳುವಂತ ಒಂದು ಜೀವಿತ. ಆದ್ರೆ ಈ ಅಡಕಿಸುವಂತ, ಟೀಕಿಸುವಂತ, ಖಂಡಿಸುವಂತ ಈ ಯಹೂದ್ಯರದಾಗಲಿ, ಯಹೂದ್ಯ ಕ್ರೈಸ್ತರಾಗಲಿ, ಅಂತ ಗುಣಗಳು ಅವರಲ್ಲಿ ಇರಲಿಲ್ಲ. ಎರಡನೇ ಕೊರಿಂಥ 10ನೇ ಅಧ್ಯಾಯ ಒಂದು ವಾಕ್ಯವನ್ನು ಓದೋಣ. 2ನೇ ಕೊರಿಂಥ 10ನೇ ಅಧ್ಯಾಯ ಅದೇ ಅಧ್ಯಾಯ 12ರಿಂದ ಓದೋಣ. 12ನೇ ವಚನದಿಂದ ನಾವು ನೋಡುವಾಗ ತಮ್ಮನ್ನು ತಾವೇ ಹೊಗಳಿಕೊಳ್ಳುವ ಕೆಲವರಲ್ಲಿ ನಮ್ಮನ್ನ ಸೇರಿಸಿಕೊಳ್ಳುವುದಕ್ಕಾಗಲಿ, ಅವರಿಗೆ ಹೋಲಿಸಿಕೊಳ್ಳುವುದಕ್ಕಾಗಲಿ ನಮಗೆ ಧೈರ್ಯ ಸಾಲದು. ನೋಡ್ರಿ ತಮ್ಮನ್ನ ತಾವೇ ಹೊಗಳಿಕೊಳ್ಳುವ ಕೆಲವು ಸೇವಕರಿದ್ದಾರೆ ನಮ್ಮಲ್ಲಿ ಎಂಬುದಾಗಿ ಹೇಳ್ತಾನ. ಅವರು ನಮ್ಮನ್ನ ಸೇರಿಸಿಕೊಳ್ಳುವುದಕ್ಕಾಗಲಿ, ಅವರಿಗೆ ಹೋಲಿಸಿಕೊಳ್ಳುವುದಕ್ಕಾಗಲಿ ನಮಗೆ ಧೈರ್ಯ ಸಾಲದು. ಅವರಂತೂ ತಮ್ಮ ತಮ್ಮೊಳಗೆ ತಮ್ಮನ್ನ ಅಳತೆ ಮಾಡಿಕೊಂಡು ತಮ್ಮ ತಮಗೆ ಹೋಲಿಸಿಕೊಂಡು ವಿವೇಕವಿಲ್ಲದವರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಮನೆಗಳಿಗೆ ಹೋಗಿ ಮುಂದಿನ ವಾಕ್ಯ ಭಾಗಗಳನ್ನು ಓದ್ರಿ. ಪೌಲನ ಮನಸ್ಸು ಹೇಗಿತ್ತು? ಬೇರೆ ಇತರ ಸೇವೆ ಮಾಡುವಂತವ್ರು ನಮ್ಮಲ್ಲೇ ಎಂಬುದಾಗಿ ಹೇಳುವಾಗ, ತಮ್ಮೊಳಗೆ ನಮ್ಮನ್ನ ಸೇರಿಸಿಕೊಳ್ಳುವುದೆಂಬುದಾಗಿ ಹೇಳುವಾಗ ಇತರ ಸೇವಕರ ಕುರಿತು ಆತನು ಹೇಳ್ತಾನೆ. ಅವ್ರನ್ನ ಕ್ರಿಟಿಸೈಸ್ ಮಾಡಿ ಪೌಲನ್ ಹೇಳ್ತಾ ಇಲ್ಲ, ಕ್ರಿಸ್ತನ ಸೇವಕರಾಗಿರಬೇಕೆಂಬುವರ ಮನೋಭಾವ ಈ ರೀತಿ ಇರಬೇಕೆಂಬುದಾಗಿ ಪೌಲನು ಹೇಳುವಂತ ಈ ಸತ್ಯತೆಯನ್ನ ನಾವು ನೋಡುವಂತವರು ನಾವಾಗಿದ್ದೇವೆ. ಯಾಕಂದ್ರೆ ಆ ಯಹೂದ್ಯ ಕ್ರೈಸ್ತರನ್ನಿಸಿಕೊಳ್ಳುವಂತವರು ಒಂದು ವೇಳೆ ಅನ್ಯ ಜನಾಂಗದ ಕ್ರೈಸ್ತರ ಮೇಲೆ ದಬ್ಬಾಳಿಕೆಯನ್ನ ಮಾಡುತ್ತಾರೆ. ದೇವರ ಎಕ್ಸ್ಪ್ಲಾಯ್ಟಿಂಗ್ ದೆಮ್, ಅಂದ್ರೆ ಅವರನ್ನ ದುರುಪಯೋಗ ಪಡಿಸಿಕೊಳ್ಳುತ್ತಾ ಇದ್ರು. ಸರ್ವಾಧಿಕಾರದ ಒಂದು ಧೋರಣೆಯನ್ನ ಅವರು ತೋರಿಸ್ತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಅವರ ಮಧ್ಯದಲ್ಲಿ ಇದ್ದಂತ ಪೌಲನು ಅವನು ಒಂದು ಪ್ರಾಮಾಣಿಕವಾದಂತ ಮಾನವೀಯತೆ ಉಳ್ಳಂತವನಾಗಿ, ದೀನತೆ ಉಳ್ಳಂತವನಾಗಿ, ಇನ್ ಹ್ಯುಮಿಲಿಟಿ ಯು ಆರ್ ಸರ್ವಿಂಗ್ ಕ್ರೈಸ್ಟ್, ತಗ್ಗಿಸಿಕೊಂಡಂತವನಾಗಿ ದೇವರ ಸೇವೆಯನ್ನ ಮಾಡುತ್ತಾ ಇದ್ದ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ ಪ್ರಿಯರೇ. ನಾವು 2ನೇ ಕೊರಿಂಥ 3ನೇ ಅಧ್ಯಾಯ 5ನೇ ವಚನ 6ನೇ ವಚನ ಓದುತ್ತಾ ಬರುವಾಗ ಪೌಲನು ತನ್ನನ್ನೇ ತಾನು ಹೊಗಳಿಕೊಳ್ಳುವುದಿಲ್ಲ. ಆತನು ಹೇಳ್ತಾನೆ ನನಗೆ ಯಾವ ಯೋಗ್ಯತಾ ಪತ್ರವೂ ಬೇಡ ಎಂಬುದಾಗಿ. ಅಲ್ಲಿ ಇಂಟ್ರೊಡಕ್ಷನ್ ಲೆಟರ್ ಎಂಬುದಾಗಿ ಹೇಳಿದ್ರು ಕೂಡ ಈ ಯೋಗ್ಯತಾ ಪತ್ರ ಎಂಬುದಾಗಿ ಹೇಳುವಾಗ ನೀವು ನನ್ನ ಸೇವೆಯನ್ನ ಹೊಗಳಿ ಕೊಡುವಂತ ಯೋಗ್ಯತಾ ಪತ್ರ ನನಗೆ ಬೇಡ ಒಂದು ಕಾರಣ. ಎರಡನೇ ಕಾರಣ ಎಂದ್ರೆ ನಾನು ನಿಮ್ಮನ್ನೇ ಗೆದ್ದಂತವನಾಗಿದ್ದೇನೆ, ನೀವು ನನಗೆ ಗೊತ್ತಿರೋದ್ರಿಂದ ಆ ಯೋಗ್ಯತಾ ಪತ್ರ ಬೇಡ ಎಂದಾಗಿ ಆತನು ಹೇಳುವಂತಹ ಸಂಗತಿಗಳು. ಆದ್ರೆ ಪೌಲನ ತಗ್ಗಿಸುವಿಕೆ ಎಷ್ಟು ಎಂಬುದಾಗಿ ಹೇಳುವಾಗ ಬಹಳ ದೀನನಾಗಿ ತಗ್ಗಿಸಿಕೊಂಡಂತನಾಗಿ ಜೀವಿಸಿದಂತ ಜೀವಿತ ಪೌಲನ ಜೀವಿತ. ಸ್ಪರ್ಜನ್ ಅವರು ಪೌಲನ ಒಂದು ಕನ್ವರ್ಷನ್ ಹೇಳುವಾಗ, CH ಸ್ಪರ್ಜನ್ ಅವರು ಪೌಲನ ಕನ್ವರ್ಷನ್ ಹೇಳುವಾಗ 9ನೇ ಅಧ್ಯಾಯ ನಾವು ನೋಡ್ತೇವೆ. ಅಲ್ಲಿ ದಮಸ್ಕದ ಬಾಗಿಲಿಗೆ ಬಂದಾಗ ಪೌಲನು ಬಿದ್ದನು ಎಂಬುದಾಗಿ, ನೆಲಕ್ಕೆ ಬಿದ್ದನು ಎಂಬುದಾಗಿ. ಅಂದ್ರೆ ಅದರ ಒಂದು ಸಂಗತಿ ಏನೆಂಬುದಾಗಿ, ಒಂದು ವೇಳೆ ಕುದುರೆಯ ಮೇಲೆ ಪ್ರಯಾಣ ಮಾಡುತ್ತಿದ್ದ ಪೌಲನು ಎಂಬುದಾಗಿ
ಅದು ಅರ್ಥೈಸುವಂತದ್ದಾಗಿರ್ತದೆ. ಸ್ಪರ್ಜನ್ ಹೇಳ್ತಾರೆ ಬಿಫೋರ್ ಕನ್ವರ್ಷನ್ ಪಾಲ್ ವಾಸ್ ಆನ್ ಎ ಹೈ ಹಾರ್ಸ್ ಎಂಬುದಾಗಿ. ಹೈ ಹಾರ್ಸ್ ಅಂದ್ರೆ ಎತ್ತರವಾದ ಕುದುರೆಯ ಮೇಲೆ ಕೂತಿದ್ದ ಎಂಬುದಾಗಿ. ಎತ್ತರ ಅನ್ನುವಂಥದ್ದು ದೊಡ್ಡ ಸ್ಥಿತಿಯನ್ನ ಸೂಚಿಸುವಂಥದ್ದು, ಅಹಂಭಾವವನ್ನ ಸೂಚಿಸುವಂಥದ್ದು, ಅಹಂಕಾರವನ್ನ ಸೂಚಿಸುವಂಥದ್ದು, ಪ್ರೈಡ್ ಅನ್ನ ಸೂಚಿಸುವಂಥದ್ದು, ಹೆಮ್ಮೆ ಪಡುವಂಥದ್ದನ್ನ ಸೂಚಿಸುವಂಥದ್ದು. ಎಲ್ಲವನ್ನ ಕಲ್ತಿದ್ದೇನೆ ಎಂಬುದಾಗಿ ಪೌಲನ್ ತಿಳ್ಕೊಂಡಿದ್ದ. ಶಾರೀರಿಕ ರೀತಿಯಲ್ಲಿ ಆತನು ದೃಢವಾಗಿ ವರ್ತಿಸ್ತಾ ಇದ್ದ. ಆದ್ರೆ ಸ್ಪರ್ಜನ್ ಹೇಳ್ತಾರೆ ಅಂತ ಮೇಲೆ ಇದ್ದಂತ ಪೌಲನನ್ನ ಗಾಡ್ ಬ್ರಾಟ್ ಹಿಮ್ ಡೌನ್ ಎಂಬುದಾಗಿ. ನೋಡ್ರಿ, ದೇವರು ಅವನನ್ನ ನೆಲಕ್ಕೆ ತಂದನು ಎಂಬುದಾಗಿ ನೋಡುತ್ತೇವೆ. ಬೀಳಿಸಲ್ಪಟ್ಟನು ಪೌಲನು. ಆ ಬೀಳುವಿಕೆ ಕ್ರಿಸ್ತನ ಪಾದದಲ್ಲಿ ಬಿದ್ದಾಗ ಅವನು ನಂತರ ಎದ್ದ ನಂತರ ಬದಲಾವಣೆಯಾದಂತ ವ್ಯಕ್ತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ಪೌಲನನ್ನ ಉಪಯೋಗಿಸಿಕೊಳ್ತಾನೆ. ಗಿರೀಶ್, ಇನ್ನೊಂದು 10 minutes ಟೈಮ್ ಇದೆಯಾ? ಅಂಕಲ್ ಕಂಟಿನ್ಯೂ ಮಾಡಿ ಗಿರೀಶ್. ಮಾಡಿ ಮಾಡಿ ಅಂಕಲ್ ಮಾಡಿ, ಯಾಕಂದ್ರೆ ನಾನು ಟೈಮ್ ಸ್ಟಾರ್ಟ್ ಮಾಡಿದ್ ನೋಡ್ಕೊಂಡಿಲ್ಲ ಅದಕ್ಕೆ. ಮಾಡಿ ಅಂಕಲ್ ಮಾತಾಡಿ, ನಿಮ್ದು ವಾಲ್ಯೂಮ್ ಬಹಳ ಕಡಿಮೆ ಇದೆ. ಓಕೆ, ನೋಡ್ರಿ, ನಾನು ಈಗ ಕೆಲವು ಪೌಲನ ಒಂದು ದೀನತೆ ಅಂಬಲಿಸುವಿಕೆಯ ಒಂದು ಚಿತ್ರಣವನ್ನು ನೋಡಿ ನನ್ನ ಭಾಗವನ್ನ ನಾನು ಮುಗಿಸ್ತೇನೆ. ಪೌಲನು ತನ್ನ ಸೇವೆಯಲ್ಲಿ ಎಷ್ಟು ಅಂಬಲದಿಂದ ಇದ್ದನು, ಎಷ್ಟು ತಗ್ಗಿಸಿಕೊಂಡಿದ್ದನು ಎಂಬುದಾಗಿ ನಾವು ನೋಡುವಾಗ, ನೋಡ್ರಿ, ನಾವು 2 ಕೊರಿಂಥ 12 ಅಧ್ಯಾಯ ನಾನು ನಿಮ್ಗೆ 11 ವರ್ಷದಿಂದ ನಾನು ನಿಮ್ಗೆ ಓದ್ತೇನೆ. 2 ಕೊರಿಂಥ 12:11 ಆತನ ತಗ್ಗಿಸುವಿಕೆಯ ಕುರಿತು ನಾವು ನೋಡುವಂತರಾಗಿರೋಣ. ನಾನು ಹೀಗೆ ಬರೆದು ಬುದ್ಧಿಹೀನಾದೇನು, ಅದಕ್ಕೆ ನೀವೇ ನನ್ನನ್ನು ಬಲವಂತ ಮಾಡಿದಿರಿ. ನಿಮ್ಮಿಂದಲೇ ನನಗೆ ಹೊಗಳಿಕೆ ಉಂಟಾಗಬೇಕಾಗಿತ್ತು, ಯಾಕೆಂದರೆ ನಾನು ಕೇವಲ ಅಲ್ಪನಾದರೂ ಅತಿ ಶ್ರೇಷ್ಠರಾದ ಅಪೋಸ್ತಲರು ಅನ್ನಿಸಿಕೊಳ್ಳುವ ಆ ಜನರಿಗಿಂತ ಒಂದರಲ್ಲಿಯಾದರೂ ಕಡಿಮೆಯಾಗಲಿಲ್ಲ. ನಾನು ಹಿಂಸೆಯನ್ನು ಸ್ಥಿರಚಿತ್ತದಿಂದ ತಾಳಿಕೊಳ್ಳುವುದರಲ್ಲಿಯೂ, ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ನಡೆಸಿದರಲ್ಲಿಯೂ, ಅಪೋಸ್ತಲರಿಗೆ ಇರತಕ್ಕ ಲಕ್ಷಣಗಳು ನಿಮ್ಮ ಮಧ್ಯದಲ್ಲಿ ತೋರಿದವು. ಉಯಿಸನ್ ಅಪೋಸ್ತಲ್ ಎಂಬುದಾಗಿ ಹೇಳುವಾಗ ಈ ವಾಕ್ಯ ಇಟ್ಟುಕೊಂಡು ನಾವು ಆ ಗುಣಗಳನ್ನ ನಾವು ನೋಡಬಹುದು. ಇದಕ್ಕೆ ಇನ್ನೂ ಒಂದು 2-3 ಸಂಗತಿಗಳನ್ನ ನಾವು ಸೇರಿಸಬೇಕು. ಅಪೋಸ್ತಲನ್ನು ಎಂಬುದಾಗಿ ಕರೆಸಿಕೊಳ್ಳಬೇಕಾದ್ರೆ ಅವನಲ್ಲಿ ಏನೇನು ಗುಣಗಳು ಇರಬೇಕೆಂಬುದಾಗಿ ಇಲ್ಲಿ ಪೌಲನ್ ಹೇಳ್ತಾನೆ. 2 ಕೊರಿಂಥಕ್ಕೆ ಬರುವಾಗ, 2 ಪತ್ರಿಕೆಯನ್ನ ಬರೆಯುವಾಗ, ನಿಮ್ಮ ಒತ್ತಾಯದಿಂದ ನಾನು ಇದನ್ನೆಲ್ಲ ಹೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಒತ್ತಾಯದಿಂದ ನಾನು ಇದನ್ನ ಹೊಗಳ್ಕೊಳ್ತಾ ಇದ್ದೀನಿ. ನಾನು ಯಾವ ಅಪೋಸ್ತಲರಿಗೂ ಕಮ್ಮಿ ಅಲ್ಲ. ಎಲ್ಲಾ ಸೂಚಕ ಕಾರ್ಯಗಳನ್ನ ಮಾಡಿದ್ದೀನಿ, ಅದ್ಭುತ ಕಾರ್ಯಗಳನ್ನ ಮಾಡಿದ್ದೀನಿ. ಯೇಸು ಸ್ವಾಮಿಯನ್ನ ನಾನು ಕಣ್ಣಾರೆ ಕಂಡಂತವನಾಗಿದ್ದೀನಿ. ಪುನರುತ್ಥಾನ ಹೊಂದಿದಂತ ಯೇಸು ಕ್ರಿಸ್ತನನ್ನ, ಅವನ ದರ್ಶನಗಳು ಸುಮಾರು 4 ಸಲ ನನಗೆ ದರ್ಶನವಾಗಿವೆ. ದಮಸ್ಕದ ಬಾಗಿಲಿನಲ್ಲಿ ಸೇರಿಸಿ 4 ಸಲ ದರ್ಶನಗಳು ಯೇಸು ಸ್ವಾಮಿ ನನ್ನೊಟ್ಟಿಗೆ ಮಾತಾಡಿದ್ದಾನೆ. ನೋಡ್ರಿ, ಹೀಗೆ ನಾನಾ ತರವಾದ ಅಪೋಸ್ತಲ ಗುಣಗಳನ್ನ ಹೇಳುವಂತ ಪೌಲ ಆ ತಗ್ಗಿಸುವಿಕೆಯ ವಿಷಯ ಬರುವಾಗ 1 ಕೊರಿಂಥದಲ್ಲಿ ನೋಡ್ರಿ, ಆತನು ಒತ್ತಾಯದಿಂದ ಅಲ್ಲಿ ಹೇಳ್ದ. ಆದ್ರೆ ಅದಕ್ಕೂ ಮೊದಲು ಆತನು 1 ಕೊರಿಂಥದಲ್ಲಿ ಏನ್ ಹೇಳ್ತಾನೆ ನಾವು ನೋಡೋಣ. 1 ಕೊರಿಂಥ 15:9 9 ವಚನದಿಂದ ನಾವು ನೋಡೋಣ. 1 ಕೊರಿಂಥ 15:7 ತರುವಾಯ ಆತನು ಯಾಕೋಬನಿಗೂ ಆಮೇಲೆ ಅಪೋಸ್ತಲರೆಲ್ಲರಿಗೂ ಕಾಣಿಸಿಕೊಂಡನು. ಯೇಸು ಸ್ವಾಮಿ ಕುಂಡುತ್ತಾನ. ಕಟ್ಟ ಕಡೆಗೆ ದಿನ ತುಂಬದ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು. ನಾನಂತೂ ಅಪೋಸ್ತಲರಲ್ಲಿ ಕನಿಷ್ಠನಷ್ಟೇ ಎಂಬುದಾಗಿ. ನೋಡ್ರಿ, ದ ಅಂಬಲ್ನೆಸ್. ಅಪೋಸ್ತಲರಲ್ಲಿ ಪೌಲನ್ ಹೇಳ್ತಾನೆ ನಾನು ಕನಿಷ್ಠನು ಎಂಬುದಾಗಿ. ಒಂದು ವೇಳೆ ನಾವೇ ಅದನ್ನ ಇವ್ಯಾಲ್ಯುಯೇಟ್ ಮಾಡೋದಾದ್ರೆ 12 ಅಪೋಸ್ತಲರುಗಳಲ್ಲಿ ಪೌಲನು ಒಂದು ವೇಳೆ ನಮ್ಮ ದೃಷ್ಟಿಯಲ್ಲಿಯೂ ಕೂಡ ಅತಿ ಉನ್ನತವಾದಂತ ಅಪೋಸ್ತಲನಾಥನಾಗಿದ್ದ. ಅತಿ ಉನ್ನತವಾದಂತ ಅಪೋಸ್ತಲನಾಥನಾಗಿದ್ದ. ಆದ್ರೆ ಆತನಲ್ಲಿರುವಂತ ತಗ್ಗಿಸುವಿಕೆಯ ಗುಣ, ಆತನಲ್ಲಿರುವಂತ ಕ್ರಿಸ್ತನ ಮನಸ್ಸು, ಆತನ ಏನ್ ಹೇಳ್ತಾನೆ ಅಂದ್ರೆ ಎಲ್ಲಾ ಅಪೋಸ್ತಲರಿಗಿಂತ ನಾನು ಕನಿಷ್ಠನು ಎಂಬುದಾಗಿ ಹೇಳ್ತಾನೆ. ಅಪೋಸ್ತಲರಲ್ಲಿ ಮುಂಚೂಣಿಯಲ್ಲಿದ್ದಂಥವನು ಪೇತ್ರ, ಯೋಹಾನ, ಯಾಕೋಬ. ಅನಂತರ ಬೇರೆ ಕೆಲವು ಅಪೋಸ್ತಲರುಗಳ ಸಂಗತಿಗಳನ್ನೇ ನಾವು ಹೆಚ್ಚಾಗಿ ನೋಡುವಂತವರಾಗಿಲ್ಲ. ತೋಮನು ಭಾರತ ದೇಶಕ್ಕೆ ಬಂದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ.
ಅನಂತರ ಬಾರ್ತೋಲೋಮಾಯ, ಫಿಲಿಪ್ಪ, ಮತ್ತಾಯ, ಹೀಗೆ ಅವರವರು ನಾನಾ ಸ್ಥಳಗಳಿಗೆ ಹೋಗಿ ಅವರೆಲ್ಲರೂ ಕ್ರಿಸ್ತನ ರಕ್ತ ಸಾಕ್ಷಿಗಳಾಗಿ ಸತ್ತರು. ಎಷ್ಟರ ಮಟ್ಟಿಗೆ ಪೌಲನ ಕಾಂಟ್ಯಾಕ್ಟ್ ಅಲ್ಲಿ ಇದ್ದರೋ ಅದು ಎಲ್ಲೂ ಬರೆಯಲ್ಪಟ್ಟಿಲ್ಲ. ಹೇಗೂ ಇರಲಿ, ಪೌಲನಿಗೆ ಎಲ್ಲಾ ಅಪೋಸ್ತಲರ ಪರಿಚಯ ಉಂಟು. ಯೇಸು ಕ್ರಿಸ್ತನೊಡನೆ 12 ಡಿಸೈಪಲ್ಸ್ ಆಗಿ ಶಿಷ್ಯರಾಗಿ ಜೀವಿಸಿದಂತವರು ಅಪೋಸ್ತಲರಾಗಿ ನೇಮಿಸಲ್ಪಡ್ತಾರೆ. ಕರ್ತನಾದ ಯೇಸು ಕ್ರಿಸ್ತನು ಲೂಕನ ಸುವಾರ್ತೆಯಲ್ಲಿ ಅದು ನೇಮಿಸಲ್ಪಡುವಂತದನ್ನ ನಾವು ನೋಡುವಂತರಾಗಿದ್ದೇವೆ. ಈಗ ಪೌಲನು ಹೇಳ್ತಾನೆ, ನಾನೇನಂತೆ ಆ ಎಲ್ಲಾ ಅಪೋಸ್ತಲರಲ್ಲಿ ಕನಿಷ್ಠನು. ನಮ್ಗೆ ಸ್ಥಾನಮಾನಗಳು ಬೇಕು. ಒಂದು ಸಭೆಯಲ್ಲಿ 3 ಎಲ್ಡರ್ಸ್ ಗಳಿದ್ರೆ ಆ ಎಲ್ಡರ್ಶಿಪ್ ಅಲ್ಲಿ ಸೀನಿಯರ್ ಎಲ್ಡರ್, ಮಿಡಲ್ ಎಲ್ಡರ್, ಜೂನಿಯರ್ ಎಲ್ಡರ್ ಅಂತ ಬರುವಂತದ್ದಾಗಿರುತ್ತೆ. ಪ್ರಿಯರೇ, ನಾವು ಅದನ್ನ ನೋಡಿದ್ದೇವೆ. ಪ್ರಥಮ ಸ್ಥಾನವನ್ನು ಯಾರು ಕೊಡಬೇಕು, 2ನೇ ಸ್ಥಾನ, 3ನೇ ಸ್ಥಾನ, ಅದನ್ನ ನಾವು ಹೇಳ್ತಾ ವಾಕ್ಯದಲ್ಲಿ ಹೇಳ್ತೇವೆ. ತ್ರಯೇಕ ದೇವರಲ್ಲಿ ಐಕ್ಯತೆವಿತ್ತು, ತ್ರಯೇಕ ದೇವರಲ್ಲಿ ಭಿನ್ನಾಭಿಪ್ರಾಯವಿಲ್ಲ, ತ್ರಯೇಕ ದೇವರಲ್ಲಿ ಸಮಾನತೆ ಇದೆ, ಎಲ್ಲರೂ ಒಂದೇ ಆಗಿದ್ದಾರೆ. ಆದ್ರೆ ನಾವು 3 ಜನ ಇರುವಾಗಲೋ 4 ಜನ ಇರುವಾಗಲೋ ಅದರಲ್ಲಿ ನಾವು ವ್ಯತ್ಯಾಸಗಳನ್ನ ನೋಡುವಂತವರಾಗಿದ್ದೇವೆ. ಅನೇಕ ಅನೇಕ ಸಂಗತಿಗಳು, ಒಬ್ರು ಎಲ್ಡರ್ ಕೊಡಲ್ಪಟ್ಟಿರ್ತದೆ, ಅಕೌಂಟ್ಸ್ ನೋಡಕ್ಕೆ ಒಬ್ರು ಅವರು ಸೈನ್ ಹಾಕ್ಲಿಕ್ಕೆ ಇರ್ತದೆ, ಇನ್ನೊಬ್ರಿಗೆ ಅದಿರಲ್ಲ ಇರ್ಲಿ, ಇದೆಲ್ಲ ಲೋಕದ ಸಂಗತಿಗಳು. ಹೇಗೂ ಇರ್ಲಿ, ಪೌಲನ ಮನೋಭಾವವನ್ನ ನಾನು ನಿಮ್ಗೆ ಹೇಳ್ತಾ ಬಂದೆ ಅಷ್ಟೇ. ಪೌಲನು ಅಪೋಸ್ತಲರ ವಿಷಯದಲ್ಲಿ ಹೇಳುವಾಗ ಆತನು ಹೇಳ್ತಾನೆ, 2ನೇದಾಗಿ ಪೌಲನ ತಗ್ಗಿಸುವಿಕೆಯ ಒಂದು ಇನ್ನೊಂದು ಗುಣ ಏನೆಂಬುದಾಗಿ ಹೇಳುವಾಗ, ಎಫೆಸ ಪತ್ರಿಕೆ ಮೂರನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ. ನಾನು ಈ ಸುವಾರ್ತೆಗೆ ಸೇವಕನಾದೆನು, ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನ ಅನ್ಯ ಜನರಿಗೆ ಪ್ರಸಿದ್ಧಿ ಪಡಿಸುವ ಹಾಗೆಯೂ ಸಮಸ್ತವನ್ನ ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದ್ದನ್ನ ತಿಳಿಸುವ ಹಾಗೆಯೂ ದೇವ ಜನರೊಳಗೆ ಅತ್ಯಲ್ಪನಾಗಿದ್ದೇನೆ. 12 ಅಪೋಸ್ತಲರಲ್ಲಿ ಆತನು ಕನಿಷ್ಠನು. ಈಗ ದೇವ ಜನರು ಅನ್ನುವಾಗ ಎಷ್ಟು ದೇವ ಜನರಿದ್ದಾರೆ? ವಾಟ್ ಈಸ್ ದ ಪಾಪ್ಯುಲೇಷನ್ ಆಫ್ ದ ಸೇಂಟ್ಸ್ ಆಫ್ ಗಾಡ್? ಆ ದಿನಗಳಲ್ಲಿ ಆದಿ ಸಭೆಯಲ್ಲಿ ಅನೇಕರು ಯೇಸು ಸ್ವಾಮಿಯನ್ನು ನಂಬಿದಂತವರೆಲ್ಲರೂ ಕೂಡ ದೇವ ಜನರಾಗಿದ್ದಾರೆ. ಈಗ ಪೌಲನು ಆ ದೇವ ಜನರೊಳಗೆ ನಿಂತುಕೊಂಡು ತನ್ನನ್ನ ಎಣಿಸಿಕೊಳ್ಳುವಾಗ ಆತನ ತಗ್ಗಿಸುವಿಕೆ, ಕ್ರಿಸ್ತನ ಮನಸ್ಸು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇದೆ ಎಂಬುದಾಗಿ ನೋಡುವಾಗ ಆತನ ಹೇಳ್ತಾನೆ, ಈ ದೇವ ಜನರಲ್ಲೆಲ್ಲ ನಾನು ಕನಿಷ್ಠನು. ಒಂದು ವೇಳೆ ಅವನ ಜೊತೆಯಲ್ಲಿ ಕಿರಣ್ಣು, ಕಿರೀಶು, ಹರೀಶು, ಬಾಬು, ಅವರು ಇವರು ನಾವೆಲ್ಲ ಜೀವಿಸ್ತಾ ಆಗಿದ್ರೆ ಪೌಲ ಹೇಳ್ತಾ ಇದ್ದ, ನಾನು ಕಿರಣ್ಗಿಂತ ಕನಿಷ್ಠ, ಗಿರೀಶ್ಗಿಂತ ಕನಿಷ್ಠ, ಬಾಬುಗಿಂತ ಕನಿಷ್ಠ. ನೋಡ್ರಿ ಎಷ್ಟು ಒಂದು ಮನೋಭಾವ, ಮನಸ್ಸು ಆ ಸೇವೆಯಲ್ಲಿ. ಪ್ರಿಯರೇ, ಈ ಮಟ್ಟಕ್ಕೆ ನಾವು ಇಳಿಯುವಂತವರಾಗಿದ್ದೇವೆ. ದ ಸಕ್ಸಸ್ ಫಾರ್ ದ ಮಿನಿಸ್ಟ್ರಿ ಆಫ್ ಪಾಲ್ ಇಸ್ ದ ಗ್ರೇಸ್ ಆಫ್ ಗಾಡ್ ಅಂಡ್ ದ ಹ್ಯುಮಿಲಿಟಿ ಇನ್ ಪಾಲ್. ಪೌಲನಲ್ಲಿದ್ದಂತಹ ದೇವರ ಕೃಪೆ ಮತ್ತು ಪೌಲನಲ್ಲಿದ್ದಂತಹ ದೀನತೆ, ತಗ್ಗಿಸುವಿಕೆ ಆತನ ಸೇವೆಯನ್ನ ಅದು ಅಭಿವೃದ್ಧಿಪಡಿಸಿತು ಅಥವಾ ಜಯಶಾಲಿಯಾದನು ಎಂಬುದಾಗಿ ನಾವು ತಿಳ್ಕೊಳ್ಬಹುದು. ಅಷ್ಟು ವಿಶೇಷವಾದ ರೀತಿಯಲ್ಲಿ ನೋಡ್ರಿ, ಅಪೋಸ್ತಲರಲ್ಲಿ ಕನಿಷ್ಠನು, ದೇವ ಜನರಲ್ಲಿ ಅತ್ಯಲ್ಪನು. ಈಗ 3ನೇದೊಂದು ನೋಡಿ, ನನ್ನ ಭಾಗವನ್ನು ಮುಗಿಸ್ತೇನೆ. 1ನೇ ತಿಮೋತಿದವರಿಗೆ ಬರೆದ ಪತ್ರಿಕೆ, 1ನೇ ತಿಮೋತಿದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ, ಕ್ರಿಸ್ತ ಯೇಸು ಪಾಪಿಗಳನ್ನ ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಆ ಪಾಪಿಗಳಲ್ಲಿ ನಾನೇ ಮುಖ್ಯ ಪಾಪಿ ಎಂಬುದ. ಅಪೋಸ್ತರಲ್ಲಿ ತಗ್ಗಿಸಿಕೊಂಡ, ಓಕೆ. ದೇವ ಜನರಲ್ಲಿ ತಗ್ಗಿಸಿಕೊಂಡ, ಓಕೆ. ಈಗ ಲೋಕದಲ್ಲಿರುವಂತ ಎಲ್ಲಾ ಪಾಪಿಗಳಲ್ಲಿ ಆತನು ತಗ್ಗಿಸಿಕೊಳ್ತಾನೆ ಪೌಲ. ಯಾಕಂದ್ರೆ ಅವನಿಗೆ ಯೇಸು ಕ್ರಿಸ್ತನ ಎಲ್ಲಾ ಸತ್ಯತೆಗಳು, ಎಲ್ಲಾ ದೈವಿಕತೆಗಳು, ಆತನ ಪ್ರಭಾವ, ಶಕ್ತಿ, ಆತನ ನಿಜ ಸ್ಥಿತಿ ಇವೆಲ್ಲವೂ ಪೌಲ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಆತನು ಹೇಳುವುದೇನೆಂದ್ರೆ, ಆ ಎಲ್ಲಾ ಪಾಪಿಗಳಲ್ಲಿ, ಪ್ರಪಂಚದಲ್ಲಿರುವಂತಹ ಪಾಪಿಗಳೆಂದ ಹೇಳುವಾಗ ಕೋಟ್ಯಾನುಕೋಟಿ ಪಾಪಿಗಳು, ಆ ಪಾಪಿಗಳಲ್ಲೆಲ್ಲ ನಾನೇ ಮುಖ್ಯವಾದಂತಹ ಪಾಪಿ. ಎಷ್ಟು ತನ್ನನ್ನು ತಗ್ಗಿಸಿಕೊಂಡಿದ್ದಾನೆ. ಇಂಥ ಒಂದು ತಗ್ಗಿಸುವಿಕೆ
ನನ್ನ ನಿನ್ನ ಜೀವಿತದಲ್ಲಿ ಅದು ಬರುವಂತದ್ದು ಅದಾಗಿದೆ. ಪಾಲ್ಸ್ ಮಿನಿಸ್ಟ್ರಿ ವಾಸ್ ವಿತ್ ಹಂಬಲ್ನೆಸ್. ಆತನ ಸೇವೆ ದೀನತೆಯಿಂದ ತಗ್ಗಿಸುವಿಕೆಯಿಂದ ಇದ್ದಂತ ಸೇವೆ ಅದಾಗಿತ್ತು. ಕೊರಿಂಥ ಪತ್ರಿಕೆ 2 ಕೊರಿಂಥ ಪತ್ರಿಕೆ 11 7 ವಚನವನ್ನ ಓದಿ ಈ ಭಾಗವನ್ನ ಮುಗಿಸೋಣ. 2 ಕೊರಿಂಥ ಪತ್ರಿಕೆ 11:7 ಆತನು ಪೌಲನು ಹೇಳ್ತಾನೆ ಕೊರಿಂಥದವರಿಗೆ ಬರೆಯುವಾಗ, ಏನು ನೀವು ಅಭಿವೃದ್ಧಿ ಹೊಂದಬೇಕೆಂದು ನನ್ನನ್ನು ನಾನೇ ತಗ್ಗಿಸಿಕೊಂಡು ದೇವರ ಸುವಾರ್ತೆಯನ್ನು ನಿಮಗೆ ಉಚಿತಾರ್ಥವಾಗಿ ಸಾರಿದ್ದು ಪಾಪ ಕೃತ್ಯವೋ ಎಂಬುದಾಗಿ. ನೋಡ್ರಿ, ಅವನನ್ನು ಅಣಗಿಸ್ತಾರೆ, ಅವನನ್ನು ಹೀಯಾಳಿಸ್ತಾರೆ, ಅವನನ್ನು ಖಂಡಿಸ್ತಾರೆ, ಅವನನ್ನು ವಿರೋಧಿಸ್ತಾರೆ. ನಾವು ಯಹೂದ್ಯರು ವಿರೋಧಿಸಿದ್ದನ್ನ ನಾವು ನೋಡ್ತಾ ಬಂದೆವು. ಅನಂತರ ಯಹೂದ್ಯ ವಿಶ್ವಾಸಿಗಳಲ್ಲಿ ಇರುವಂತವ್ರು ಕೂಡ ಹೊಟ್ಟೆ ಕಿಚ್ಚಿನಿಂದ ಸಂಕಟ ಕೊಡುತ್ತಾ ಅವನಿಗೆ ಹಿಂಸೆ ಮಾಡ್ತಾ ಬಂದಂತ ಸಂಗತಿಯನ್ನ ನೋಡಿದ್ವಿ. ಕೊರಿಂಥ ಸಭೆಯಲ್ಲೂ ಕೂಡ ಕೆಲವರು ಅಂತವ್ರು ಇದ್ದಾರೆ. ಅವರ ಕುರಿತು ಹೇಳುವಾಗ ಆತನು ಕೊಡುವಂತ ವಿಷಯದಲ್ಲಿ ಏನೋ ಒಂದು ಇದಾಗಿದೆ. ಅವಾಗ ಆತನು ಹೇಳ್ತಾನೆ, ಏನು ನೀವು ಅಭಿವೃದ್ಧಿ ಹೊಂದಬೇಕೆಂದು ನನ್ನನ್ನು ನಾನೇ ತಗ್ಗಿಸಿಕೊಂಡು ದೇವರ ಸುವಾರ್ತೆಯನ್ನ ನಿಮಗೆ ಉಚಿತಾರ್ಥವಾಗಿ ಸಾರಿದ್ದು ಪಾಪ ಕೃತ್ಯವು. ಉಚಿತಾರ್ಥವಾಗಿ ಸಾರಿದ್ದಕ್ಕಿಂತ ಆತನು ತಗ್ಗಿಸಿಕೊಳ್ಳುವಂತ ವಿಷಯವನ್ನ ನಾನಲ್ಲಿ ಆ ವಾಕ್ಯದಲ್ಲಿ ಹೇಳಲಿಕ್ಕೆ ಇಷ್ಟಪಟ್ಟೆ. ಆದ್ರೆ ಅದರ ಮಧ್ಯದಲ್ಲಿ ನಾವು ಫಿಲಿಪಿ ಪತ್ರಿಕೆಯಲ್ಲಿ ನೋಡುತ್ತಾ ಬರುವ 1:18 ನಾವಲ್ಲಿ ಓದಿದಂತ ವಾಕ್ಯ ಫಿಲಿಪಿ 1:17 ಅಲ್ಲಿ 16 ಏನಂದ್ರೆ, ಇವರಂತೂ ನಾನು ಸುವಾರ್ತೆಯ ವಿಷಯದಲ್ಲಿ ಉತ್ತರ ಹೇಳುವುದಕ್ಕೆ ಇಲ್ಲಿ ಬಿದ್ದಿರುತ್ತೇನೆಂದು ತಿಳಿದು ಪ್ರೀತಿಯಿಂದ ಪ್ರಸಿದ್ಧಿ ಪಡಿಸುತ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ. ದೇರ್ ವರ್ ಜಿನೈನ್ ಬಿಲೀವರ್ಸ್ ಆಲ್ಸೋ, ಒಳ್ಳೆ ವಿಶ್ವಾಸಿಗಳಿದ್ದರು. ಎಲ್ಲರೂ ಕೂಡ ಪೌಲನನ್ನ ತೊರೆದು ಹೋದ್ರು. ನೀವು ಮನೆಗಳಿಗೆ ಹೋಗಿ 2 ತಿಮೋತಿ 4 ಅಲ್ಲಿ ನಾವು ಓದುವಾಗ ನೋಡ್ರಿ, 2 ತಿಮೋತಿ 4 9 ಓದೋಣ. 2 ತಿಮೋತಿ 4:9, ನನ್ನ ಬಳಿಗೆ ಬೇಗ ಬರುವುದಕ್ಕೆ ಪ್ರಯತ್ನ ಮಾಡು, ಯಾಕಂದ್ರೆ ದೇವನು ಇಹಲೋಕವನ್ನ ಪ್ರೀತಿಸಿ ನನ್ನನ್ನ ಬಿಟ್ಟು ತೆಸಲೋನಿಕಕ್ಕೆ ಹೋದನು. ಕ್ರಿಸ್ತನು ಗಲಾತ್ಯಕ್ಕೂ ತೀತನು ದಲ್ಮಾತ್ಯಕ್ಕೂ ಹೋದರು. ಲೂಕನು ಮಾತ್ರ ನನ್ನ ಜೊತೆಯಲ್ಲಿದ್ದಾನೆ. ಮಾರ್ಕನನ್ನು ಸಂಗಡ ಕರೆದುಕೊಂಡು ಬಾ, ಅವನು ನನಗೆ ಸೇವೆಗಾಗಿ ಉಪಯುಕ್ತನಾಗಿದ್ದಾನೆ. ತುಕಿಕ್ಕನನ್ನು ಎಫೆಸಕ್ಕೆ ಕಳುಹಿಸಿದನು. ತ್ರೋವದಲ್ಲಿ ನಾನು ಕರ್ಪನ ಬಳಿಯಲ್ಲಿ ಬಿಟ್ಟು ಬಂದ ಮೇಲಂಗಿ ಅದಿರಲಿ. ಅನಂತರ ಕಂಚುಗ 14 ಕಂಚುಗಾರನಾದ ಅಲೆಕ್ಸಾಂಡರ್ ನನಗೆ ಬಹಳ ಕೇಡು ಮಾಡಿದನು. ಕರ್ತನು ಅವನ ಕೃತ್ಯಗಳಿಗೆ ಸರಿಯಾಗಿ ಅವನಿಗೆ ಪ್ರತಿಫಲವನ್ನು ಕೊಡುವನು. ನೀನು ಸಹ ಅವನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಅವನು ನಮ್ಮ ಮಾತುಗಳನ್ನು ಬಹಳವಾಗಿ ಎದುರಿಸಿದನು. ನಾನು ಮೊದಲನೆಯ ಸಾರಿ ಪ್ರತಿವಾದ ಮಾಡಿದಾಗ ಯಾರೂ ನನ್ನ ಕಡೆ ಆಗಲಿಲ್ಲ, ಎಲ್ಲರೂ ನನ್ನ ಕೈ ಬಿಟ್ಟರು. ಇದು ಅವರ ಲೆಕ್ಕಕ್ಕೆ ಸೇರಿಸಲ್ಪಡದೇ ಇರಲಿ. ನೋಡ್ರಿ, ಎಲ್ಲರೂ ನನ್ನ ಕೈ ಬಿಟ್ಟರು. ಪೌಲನ್ ಹೇಳುವಾಗ ದ ಕ್ರಿಟಿಕ್ಸ್, ಆತನ ಖಂಡಿಸುವಂತವ್ರು, ಹೀಯಾಳಿಸುವಂತವ್ರು, ವಿರೋಧಿಸುವಂತವ್ರು, ಸಂಕಟ ಕೊಡುವಂತವ್ರು, ಹಿಂಸೆ ಕೊಡುವಂತವ್ರು. ಆತನ ಹೇಳ್ತಾನೆ ಫಿಲಿಪ್ಪಿ ಪತ್ರಿಕೆಯಲ್ಲಿ, ಬರವಾರ ನೋಡೋಣ, ನಾನು ಬೇಡಿಯಲ್ಲಿ ಬಿದ್ದಿರುವಾಗಲೂ ಅವರಿಗೆ ಸಂತೋಷವಾಗ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ಪೌಲ ಕಡೆಯದಾಗಿ ಹೇಳ್ತಾನೆ, 17:2:4:17, ಆದರೆ ಕರ್ತನು ಬಳಿಯಲ್ಲಿ ನಿಂತು ನನ್ನನ್ನು ಬಲಪಡಿಸಿ ನನ್ನ ಮೂಲಕ ಸುವಾರ್ತೆಯು ಸಂಪೂರ್ಣವಾಗಿ ಸಾರಲ್ಪಡುವಂತೆಯೂ ಅನ್ಯ ಜನರೆಲ್ಲರೂ ಅದನ್ನ ಕೇಳುವಂತೆಯೂ ಮಾಡಿದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಮುಂದೆ ಸಿಂಹದ ಬಾಯಲ್ಲಿ ಬಿದ್ದನು, ಹೀಗೆ ಅದನ್ನ ನೋಡ್ತೇವೆ ಇರ್ಲಿ. ನೋಡ್ರಿ, ನಮ್ಮ ಸೇವೆ ಇವತ್ತು ಫಲಶ್ರುತಿ ಆಗಿದೆಯಾ? ಆತ್ಮಗಳನ್ನ ಗೆಲ್ಲುತ್ತಾ ಇದ್ದೇವೆ? ಗೆಲ್ಲುವಂತ ಆತ್ಮಗಳು ನಿಲ್ಲುತ್ತಾ ಇದೆಯಾ? ನಮ್ಮ ಸಭೆಗಳು ಅಭಿವೃದ್ಧಿ ಆಗುತ್ತಾ ಇದೆಯಾ? ಸಭೆಗಳು ಬೆಳೆಯುತ್ತಾ ಇದೆ? ನಾವು ಅದನ್ನ ಆಲೋಚಿಸ್ಬೇಕು. ಒಂದು ವೇಳೆ ಅದು ಆಗ್ತಾ ಇಲ್ಲ ಅಂದ್ರೆ, ಒಂದು ವೇಳೆ ಅನೇಕ ತರವಾದಂತ ನ್ಯೂನ್ಯತೆಗಳು, ಪೌಲನಲ್ಲಿ ಇಲ್ಲದಂತ ಸಂಗತಿಗಳು ನಮ್ಮಲ್ಲಿ ಇರುವಂತದ್ದಾಗಿರುತ್ತೆ. ಪೌಲನ ಹಾಗೆ ನಾವು ಇರ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಅವನ ಕೆಲವು ಮನೋಭಾವ ಗುಣಗಳನ್ನ ಇಟ್ಟುಕೊಂಡು ಆ ಸೇವೆ ಮಾಡುವುದಾದ್ರೆ ಪೌಲ ಹೇಳ್ತಾನೆ, ಆದರೆ ಕಡೆಯ ತನಕ ನನ್ನ ಜೊತೆ ಇರುವಂತವನು ಯಾರಾಗಿದ್ದಾನೆ? ಕರ್ತನಾದ ಯೇಸು ಕ್ರಿಸ್ತ. ನನ್ನ ಸೇವೆ ಸುವಾರ್ತೆ ಎಲ್ಲಾ ಕಡೆ ಸಂಪೂರ್ಣವಾಗಿ ತಲುಪುವಂತೆ ಮಾಡುವಂತನಾಗಿದ್ದಾನೆ. ಇದನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ, ಆ ಸೇವೆಯನ್ನ ಮಾಡುವಂತವನಾಗಿರೋಣ. ನಾವು ನೋಡಿದ್ವು ನಾನಾ ತರ ಸೇವೆಯನ್ನ ಸ್ವಾಮಿ ಕೊಟ್ಟಿದ್ದಾನೆ. ಮನೆಯಲ್ಲಿರುವಂತ ಸ್ತ್ರೀಯರಿಗೂ ಸ್ವಾಮಿ ಸೇವೆಯನ್ನ ಕೊಟ್ಟಿದ್ದಾನೆ. ಸೆರೆಮನೆಯಲ್ಲಿದ್ದಂತ ಪೌಲನಿಗೂ ಸೇವೆಯನ್ನ ಕೊಟ್ಟಿದ್ದಾನೆ. ಸ್ವತಂತ್ರರಾಗಿರುವಂತ ನಮಗೂ ಸೇವೆಯನ್ನ ಕೊಟ್ಟಿದ್ದಾನೆ. ಆತನ ಸೇವೆಯನ್ನ ಮಾಡೋಣ,
ದೇವರಿಗೆ ಮಹಿಮೆಯನ್ನ ಘನವನ್ನ ಸಲ್ಲಿಸುವಂತರಾಗಿರೋಣ. ದೇವರ ವಾಕ್ಯಗಳನ್ನ ಆಶೀರ್ವಿಸಲಿ. ಬಂದಂತ ಎಲ್ಲ ದೇವ ಜನರಿಗೂ ಮತ್ತು ಸಭೆಯ ಹಿರಿಯರಿಗೂ ಸಭೆಯವರಿಗೂ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನ ಸಲ್ಲಿಸುತ್ತೇನೆ.